शुभिः प्लावयन् माम् आविर्भूयादनघमहिमा मानसे वागधीशः <coughs> ध्याये दिन्दीवराभं निजकरकमले दक्षिणे दण्डमग्र्यं सव्ये पाशं दधानं जघनतटकते रूप्यपीठालयस्थं काञ्चीग्रैवैयहाराङ्गतकटककिरीटाङ्गुलीयाङ्घ्रिभूषा करुणाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेश प्रणत प्राणेशप्रणतविभवा यावनिमकाः नमस्वामिन् रामप्रियतमहनूमन् गुरुगुण नमस्तुभ्यं भीमप्रवलतम कृष्णेष्टभगवन् नम श्रीमन्मध्वप्रदिश सुदृशन्नो जय जया रमापतिं पूर्णगुणं मुकुन्दं यासञ्च विज्ञानसहस्रभानुं पूर्णप्रबोधं च सुतत्त्वदीपं क्रमाद्गुरुंश्च प्रणमामि मूर्धना सर्वेन्द्रियाभिमानिस्थमुख्यप्राणस्थविष्णुना प्रेरित श्रीशतुष्ट्यर्थं करिष्ये कर्मचाखिलं भूषारत्नं भुवनवलयस्याखिलश्चार्यरत्नं लीलारत्नं जलदि दुहितुर्देवता मौळिरत्नं चिन्तारत्नं जगति भजता सत्सरो जद्युनेत्रं द्युरत्नं कौसल्यायालसतु मम हृन्मण्डले पुत्ररत्नं महाव्याकरणाम्बोधिमन्थमानसमन्दरम् ಕವಯಂತಂ ರಮಕೀರ್ತಿಯ ಹನುಮಂತಮುಪಾಸ್ಮಹೇ ವಾಲ್ಮೀಕಿರ್ಗೌಹ ಪುನೀಯ ಮಹೀಧರ ಪದಾಶ್ರಯ ಯುಗ್ಧಮುಪಜೀವಂತ ಕವಯಸ್ತರಣಸ್ತಸ್ತು ಸತಾ ಹರಿ ಸೀತೆಯನ್ನು ಹಿಡಿದ ರಾಮಚಂದ್ರ ಅವನ ತಮ್ಮಂದಿರೂ ಕೂಡ ಅದೇ ರೀತಿ ಕುಶಧ್ವಜನ ಮಕ್ಕಳಾದ ಮಾಳವಿ ಮತ್ತು ಶ್ರುತಕೀರ್ತಿಯರನ್ನು ಭರತ ಶತ್ರುಘ್ನರು ಪಡೆದಿದ್ದಾರೆ ಉರ್ಮಿಳೆಯ ಜೊತೆಗೆ ಲಕ್ಷ್ಮಣ ತನ್ನ ಜೀವನವನ್ನು ಹಂಚಿಕೊಂಡಿದ್ದಾನೆ ಹೀಗೆ ನಾಲ್ಕೂ ಜನ ದಾರಿ ಸಾಗುವಾಗ ಎದುರುಗಡೆ ಜಾಮದಗ್ನಿಯ ಭಾರ್ಗವ ಬಂದಿದ್ದಾನೆ ಬಂದೊಡನೆ ಧನುಸ್ಸನ್ನು ಗೆದ್ದ ಸುದ್ದಿಯನ್ನು ಮುರಿದ ಸುದ್ದಿಯನ್ನು ಕೇಳಿದ್ದೇನೆ ನಾನು ಕೂಡ ಅದನ್ನೇ ಇನ್ನೊಮ್ಮೆ ಪರೀಕ್ಷಿಸುವುದಕ್ಕಾಗಿ ಬಂದಿದ್ದೇನೆ ತೆಗೆದುಕೋ ಈ ಧನುಸ್ಸನ್ನು ಹಿಡಿದೆತ್ತಿ ತೋರಿಸೊಮ್ಮೆ ಅಂತ ಹೇಳಿ ಇದರಲ್ಲಿ ನೀನು ಬಾಣ ಹೂಡಿದವನಾದರೆ ಈ ಬಾಣದ ಪ್ರಕಾ ಪ್ರಕಾರವನ್ನು ಪ್ರಖರತೆಯನ್ನು ಲೋಕ ಎಲ್ಲ ಗಮನಿಸಲಿ ಯಾಕೆಂದರೆ ಇದು ಬಹಳ ಹಿಂದೆ ಎರಡೇ ಎರಡು ಧನುಸ್ಸುಗಳು ವಿಶ್ವಕರ್ಮನಿಂದ ರಚನೆಗೊಂಡದ್ದು ಅದೊಂದು ಸಂಹಾರಕ್ಕಾಗಿ ಬಳಕೆಯಾದ ಬಳಿಕ ನಿನ್ನಿಂದ ಈಗ ಮುರಿಯಲ್ಪಟ್ಟಿದೆ ಇನ್ನೊಂದು ಧನುಸ್ಸು ಅದು ಜಾಮದಗ್ನಿನಿಂದ ಜಮದಗ್ನಿಯಿಂದ ನನಗೆ ಬಂದಿದೆ ಈ ವೈಷ್ಣವ ವೈಷ್ಣವಧನಸ್ಸು ನೀನು ಮುರಿದದ್ದು ಶೈವಧನಸ್ಸು ಈ ವೈಷ್ಣವಧನಸ್ಸನ್ನು ನೀನು ಎತ್ತಿದೆಯಂತಾದರೆ ಅವತಾರದ ಕಾರ್ಯವನ್ನು ಮುಂದುವರೆಸಲಿಕ್ಕೆ ನೀನು ಸಮರ್ಥನಾಗಿದ್ದೀ ನೀನಾರು ಅನ್ನುವುದನ್ನು ಲೋಕಕ್ಕೆ ತೋರಗೊಟ್ಟಂತಾಗುತ್ತೆ ಯಾಕೆಂದರೆ ಇದು ಬಹಳ ಹಿಂದೆ ಹರಿಹರರ ನಡುವೆ ನಡೆದ ಹೋರಾಟಕ್ಕೆ ಸಾಕ್ಷಿಯಾಗಿ ಧನುಸ್ಸು ಉಪಯೋಗಗೊಂಡದ್ದು ಈಗ ಅದು ನಿನ್ನ ಕೈಗೆ ಬಂತು ಅಂತಾದರೆ ಲೋಕಕ್ಕೆ ಮುಂದೆಯೂ ಕೂಡ ಒಬ್ಬ ರಕ್ಷಿತರು ಇದ್ದಾನೆ ಅನ್ನೋದು ತಿಳಿಯತ್ತೆ ಧನುಸ್ಸನ್ನು ಹೂಡಿ ಪರಶುರಾಮನ ಎದೆಯನ್ನು ಬಾಣದಿ ಬಾಣಕ್ಕೆ ಗುರಿಯಾಗಿಸಿದ್ದಾನೆ ಹೊಡೆದ ಬಾಣ ಅವನೊಳಗೆ ನೆಲೆಸಿದ್ದ ಅತುಲನೆಂಬಂತಹ ರಕ್ಕಸ ತನ್ನ ತಪಸ್ಸಿನ ಬಲದಿಂದ ಅಲ್ಲೇ ಅನೇಕ ಲೋಕಗಳನ್ನು ಸೃಷ್ಟಿ ಮಾಡಿಕೊಂಡು ಕುಳಿತಿದ್ದವನಿಗೆ ಅವನ ಲೋಕಗಳೆಲ್ಲ ಸುಟ್ಟು ಹೋಗುವಂತಾಯಿತು ಸಹತಾನ್ ರಾಮೇಣ ಸ್ವಾನ್ ಲೋಕಾನ್ ತಪಸಾರ್ಜಿತಾನ್ ಅವನೊಳಗೆ ತಪಸ್ಸಿನ ಬಲದಿಂದ ನಿರ್ಮಿಸಿಕೊಂಡಿದ್ದ ಲೋಕಗಳನ್ನೆಲ್ಲ ರಾಮನ ತೀಕ್ಷ್ಣವಾದ ಬಾಣ ಮುರಿದು ಹಾಕಿ ಸುಟ್ಟು ಅತುಲನನ್ನು ಓಡಿಸಿತು ಆ ನಂತರ ಜಗಾಮಾಶು ಮಾಹೇಂದ್ರಂ ಪರ ಪರ್ವತೋತ್ತಮಂ ಮಹೇಂದ್ರ ಪರ್ವತವನ್ನು ಮತ್ತೆ ತಪಸ್ಸಿಗಾಗಿ ಸೇರಿದ್ದಾನೆ ಅವತಾರದ ಸಮಾಪ್ತಿಯಂತೂ ಆಗಿಲ್ಲ ಏಕೆಂದರೆ ಕೃಪಃ ಪರಶುರಾಮಶ್ಚ ಸಪ್ತೈತೇ ಚಿರಜೀವಿನಃ ಅನ್ನುವಲ್ಲಿ ಪರಶುರಾಮನೂ ಕೂಡ ಚಿರಜೀವಿಯಾಗಿ ಇನ್ನೂ ಈ ರಾಜರ ಉಪದ್ರವ ದುರಾಡಳಿತ ಹೆಚ್ಚಿದಾಗ ಇಳಿದು ಬರುವವನಿದ್ದೇನೆ ಅನ್ನುವ ಸೂಚನೆಯನ್ನು ನೀಡುವಂತಿದೆ ರಾಮಚಂದ್ರ ಶರವನ್ನು ಹೂಡಿ ಭಾರ್ಗವನನ್ನು ಸೋಲಿಸಿದ ಬಳಿಕ ವಸಿಷ್ಠ ಮತ್ತು ಉಳಿದಂತೆ ವಾಮದೇವರೇ ಮೊದಲಾದ ಎಲ್ಲ ಹಿರಿಯರನ್ನು ನಮಸ್ಕರಿಸಿ ಸೈನ್ಯವನ್ನು ಹಿಡಿದಟ್ಟಿಕೊಂಡು ಅಯೋಧ್ಯೆಯ ಕಡೆಗೆ ಬಂದಿದ್ದಾರೆ ಅಯೋಧ್ಯೆಯಲ್ಲಿ ಊರಿನ ಜನ ಎಲ್ಲರೂ ಈ ರೀತಿಯಾದ ಒಂದು ದೊಡ್ಡ ಸಂಭ್ರಮ ತನ್ನ ತಮ್ಮ ರಾಜ್ಯದ ರಾಜಕುಮಾರರಿಗೆಲ್ಲ ಮದುವೆಯಾಯಿತು ಅಂತ ತಿಳಿದು ಪೌರೈ ಪತ್ಯುದ್ಗತೈ ದೂರಂ ದ್ವಿಜೈಶ್ಚ ಪುರವಾಸಿಭಿಹೀ ಪುತ್ರೈರನುಗತ ಶ್ರೀಮಾನ್ ಶ್ರೀಮದ್ಭಿರಿವ ಮಹಾಯಶಾಹ ಮಕ್ಕಳೆಲ್ಲ ಬಹಳ ದಿನದ ಬಳಿಕ ಅಪ್ಪ ಮನೆಗೆ ಬಂದಾಗ ಯಾವ ರೀತಿ ಕಾತರದಿಂದ ಹೋಗಿ ಅಪ್ಪಿಕೊಂಡು ಮುದ್ದಾಡಿ ಎಲ್ಲ ರೀತಿಯಾದ ಚೇಷ್ಟೆಗಳಿಂದ ತಂದೆಯನ್ನು ಅಪ್ಪಿಕೊಳ್ತಾರೋ ಅದೇ ರೀತಿ ರಾಮ ದಶರಥಾದಿಗಳನ್ನು ಕಂಡು ಪೌರ ಜನರೆಲ್ಲರೂ ಕೂಡ ತಮ್ಮ ತಮ್ಮ ಪ್ರೀತ್ಯಾದರಗಳನ್ನು ಬಗೆ ಬಗೆಯಲ್ಲಿ ತೋರಿಸಿದರು ಕೌಸಲ್ಯ ಸುಮಿತ್ರ ಕೈಕೇಯಿ ಈ ಎಲ್ಲರೂ ಕೂಡ ವಧುಗಳನ್ನು ಕೈ ಹಿಡಿದು ಮನೆಯೊಳಗೆ ಕರೆತಂದು ಮಂಗಳ ವಾದ್ಯಗಳಿಂದ ಮಂಗಳ ದ್ರವ್ಯಗಳನ್ನಿತ್ತು ಶೋಭನಗೊಳಿಸಿದಂತಹ ಅನೇಕ ವಸ್ತ್ರಗಳನ್ನಿತ್ತು ಮನೆಯೊಳಗೆ ಕರೆತಂದಿದ್ದಾರೆ ದೇವತೆಗಳ ಮನೆಗೆ ಹೋಗಿ ಎಲ್ಲರೂ ನಮಸ್ಕರಿಸಿ ಆನಂತರ ತಮ್ಮ ತಮ್ಮ ಅಂತಃಪುರದ ಭಾಗಗಳಿಗೆ ಕಳುಹಿಸಿಕೊಟ್ಟಿದ್ದಾರೆ ಹೀಗೆ ಅವರ ಆಗಮನದ ಬಳಿಕ ಅರಮನೆಯಲ್ಲಿ ಒಂದು ರೀತಿ ಗಿಜಿಗಿಡುವ ವಾತಾವರಣ ತುಂಬಿಕೊಂಡಿತ್ತು ಇದೇ ಹೊತ್ತಿಗೆ ಕೆಕೈಯನ ಮಗನಾದ ಯುಧಾಜಿತ್ ತಾನು ಭರತ ಮತ್ತು ಶತ್ರುಘ್ನರನ್ನು ಮನೆಗೆ ಕರೆದೊಯ್ತೇನೆ ಕೇಕೆಯ ದೇಶಕ್ಕೆ ಅಂತ ದಶರಥನಲ್ಲಿ ಕೇಳಿಕೊಂಡ ದಶರಥ ಆಯಿತು ಮಕ್ಕಳು ತಾಯಿ ಮನೆಗೆ ಹೋಗ್ತಾರೆ ಅಂತಂದಾಗ ಬೇರೆ ಬೇ ಬೇಡ ಅಂತ ಹೇಳಬಾರ್ದು ಅಂತ ಕಳುಹಿಸಿಕೊಟ್ಟಿದ್ದಾನೆ ಗತೇಚ ಭರತೆ ರಾಮೋ ಲಕ್ಷ್ಮಣಶ್ಚ ಮಹಾಬಲ ಅವರಿಬ್ಬರು ಇಲ್ಲೇ ಇದ್ದರು ತಂದೆಯನ್ನು ಬಹಳ ಆತ್ಮೀಯತೆಯಿಂದ ಮಕ್ಕಳು ಇಬ್ಬರು ಹೊರಟು ಹೋದರು ಅನ್ನೋ ವ್ಯಥೆ ಕಾಡಬಾರ್ದು ಅನ್ನೋದಕ್ಕೋಸ್ಕರ ಜೊತೆಗಿದ್ದು ಎಲ್ಲ ಕೆಲಸಗಳಲ್ಲಿ ತೊಡಗಿಕೊಂಡ್ರು ಪಿತುರಾಜ್ಞಾಂ ಪುರಸ್ಕೃತ್ಯ ಪೌರ ಕಾರ್ಯಾಣಿ ಸರ್ವಶಃ ಚಕಾರ ರಾಮು ಧರ್ಮಾತ್ಮ ಪ್ರಿಯಾಣಿ ಚಹಿತಾನಿ ಚ ಬಹಳ ಸುಂದರವಾದ ಸಂಗತಿಯನ್ನೇ ಇಲ್ಲಿ ರಾಮನ ಕುರಿತಾಗಿ ಹೇಳ್ತಾ ತಂದೆಯ ಎಲ್ಲ ಕೆಲಸಗಳನ್ನು ಕೇಳಿ ಕೇಳಿ ಮಾಡ್ತಾ ಇದ್ರು ಪೌರ ಸರ್ವಶಃ ಜನರ ಹತ್ತಿರಕ್ಕೆ ಹೋಗಿ ಅವರಿಗೆ ಏನಾದರೂ ಅವಶ್ಯಕತೆ ಇದ್ದರೆ ಅದನ್ನು ಕೇಳಿ ಕೇಳಿ ರಾಮಚಂದ್ರ ಚಕಾರ ಅನೇಕ ಕರ್ಮಗಳನ್ನು ಜನರ ಮನೆಗೆ ಹೋಗುವುದು ಅವರಿಗೆ ಏನು ಅಗತ್ಯ ಇದು ಅದನ್ನು ವಿಚಾರಿಸಿ ಆ ಅಗತ್ಯವನ್ನು ಪೂರೈಸುವುದಕ್ಕೆ ಬೇಕಾದ ವಸ್ತುಗಳನ್ನೆಲ್ಲ ತನ್ನ ಸೇವಕ ಜನರಿಂದ ಒದಗಿಸಿ ಕೊಡ್ತಾ ಇದ್ದ ಸ್ವತಃ ತಾನೇ ಹೋಗಿ ಮನೆಯ ಕೆಲಸಗಳಲ್ಲಿ ಸೇರಿಕೊಳ್ತಿದ್ದ ತಾನು ರಾಜ ಅಥವಾ ರಾಜನ ಮನೆತನದವನು ಅಥವಾ ನನಗೆ ಪ್ರತಿಷ್ಠೆ ದೊಡ್ಡದು ನನ್ನನ್ನು ಕರೆದುಕೊಂಡು ಹೋಗಿ ಗೌರವ ಕೊಟ್ಟು ಮನೆಯಲ್ಲಿ ಪೂಜಿಸಿ ಕಳಿಸಬೇಕು ಅಂತನ್ನುವ ಯಾವ ಯೋಚನೆಯೂ ಇಟ್ಟುಕೊಳ್ಳದೆ ತಾನೇ ಸ್ವತಃ ಅವರ ಮನೆಯೊಳಗೆ ತೆರಳಿ ಮನೆಯ ಮಗನಂತೆ ಹೋಗಿ ಎಲ್ಲರ ಪ್ರೀತಿಯನ್ನು ಸಂಪಾದಿಸಿದ ಧರ್ಮಾತ್ಮ ಪ್ರಿಯಾಣಿಚ ಹಿತಾನಿಚ ಕೆಲವೊಮ್ಮೆ ಜನರ ಪ್ರೀತಿಯನ್ನು ಗಳಿಸಬೇಕು ಅಂತ ಹೇಳಿ ಅವರ ಹತ್ರ ಏನೇನೂ ಅತ್ಯಂತ ಸಲುಗೆ ತೆಗೆದುಕೊಂಡು ಬೇಡವಾದ ಕಾರ್ಯದಲ್ಲಿ ತೊಡಗಿ ಹೆಸರು ಹಾಳಿ ಮಾಡಿಕೊಳ್ಳುವುದನ್ನು ನೋಡ್ತೇವೆ ಇನ್ನು ಕೆಲವೊಮ್ಮೆ ಎಲ್ಲ ಕಡೆಯೂ ರಾಜನಾದ ಮೇಲೆ ಇಂಥ ಕೆಲಸ ಅದು ಒಳ್ಳೆಯ ಕೆಲಸನೇ ಇರ್ಬೋದು ಹೇಳುವ ರೀತಿ ಸರಿ ಹೋಗದೆ ಲೋಕಕ್ಕೆ ನಾನೆಲ್ಲ ಬೋಧಿಸುವವನು ಅನ್ನುವ ರೀತಿಯಲ್ಲಿ ಅಧಿಕಾರವನ್ನು ಚಲಾಯಿಸುವಂಥದ್ದಿರುತ್ತೆ ರಾಮಚಂದ್ರ ಹಿತವದ್ದ ಹಿತವಾದದ್ದನ್ನೇ ಹೇಳುತ್ತಿದ್ದ ಆದರೆ ಪ್ರಿಯವಾಗುವಂತೆ ಹೇಳುತ್ತಿದ್ದ ಹಾಗಾಗಿ ಜನ ಅವನ ಮಾತಿಗೆ ಮೆಚ್ಚಿ ಅವನು ಹೇಳಿದ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಒಂದು ಕೆಲಸಕ್ಕಾಗಿ ತನ್ನ ಪೌರರೇ ಎಲ್ಲರೂ ಸೇರಿಕೊಂಡಾಗ ತಾನೂ ಅದರ ಜೊತೆಗೆ ಇದ್ದೇ ಇದ್ದೇನೆ ಅಂತಂದಾಗ ಅವರ ಬಲವೂ ಜಾಸ್ತಿ ಆಗುತ್ತೆ ತನ್ನ ಕೆಲಸವೂ ಆಗುತ್ತೆ ಹೀಗೊಂದು ಜನರಲ್ಲಿ ಸಂಘಟನೆಯ ಭಾವವನ್ನು ಎಲ್ಲ ಕಡೆಗೂ ಹೋಗಿ ಹೋಗಿ ಕೆಲಸದ ಜೊತೆಗೆ ಅವರನ್ನು ಬೆರೆಸಿ ಸಾಮಾಜಿಕ ಚಟುವಟಿಕೆ ಇರಬಹುದು ಅಥವಾ ಆಧ್ಯಾತ್ಮಿಕವಾದಂತಹ ಕೆಲಸಗಳಿರಬಹುದು ದೇವಾಲಯಕ್ಕೆ ಸಂಬಂಧಪಟ್ಟ ಕೆಲಸಗಳಿರಬಹುದು ಎಲ್ಲವನ್ನೂ ಮಾಡುತ್ತಾ ಇದ್ದ ಮಾತೃಭ್ಯೋ ಮಾತೃ ಕಾರ್ಯಾಣಿ ಅಷ್ಟೇ ತಾನು ಮುಂದೆ ರಾಜನಾಗುವನು ಹಾಗಾಗಿ ಜನರಿಗೆ ತುಂಬ ಒಳ್ಳೆಯದಾಗಬೇಕು ಅಂತ ಜನರ ಹತ್ರ ಮಾತ್ರ ಇದನ್ನ ಇಲ್ಲ ತಾಯಿ ಹತ್ರ ಬರ್ತಿದ್ದ ಅದು ಯಾರು ಕೇವಲ ತನ್ನ ತಾಯಿ ಕೌಸಲ್ಯ ಅವಳ ಜೊತೆಗೆ ಮಾತ್ರ ಅಲ್ಲ ಮಾತೃಭ್ಯ ಕೇಕಯ ದೇಶದ ಹುಡುಗಿಯಾದ ಕೈಕೇಯಿ ಆಗಿರ್ಬೋದು ಸುಮತ್ ಸುಮಿತ್ರೆ ಆಗಿರ್ಬೋದು ಕೌಸಲ್ಯ ಆಗಿರ್ಬೋದು ಎಲ್ಲರಿಗೂ ಪರಮಯಂತ್ರಿತಃ ಬಹಳ ತನ್ನನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಅವರಿಗೆ ಅಗತ್ಯವಿರುವ ಕೆಲಸವನ್ನು ಸರಿಯಾಗಿ ನೋಡಿಕೊಂಡು ಮಾಡ್ತಾ ಇದ್ದ ಗುರುಣಾಂ ಗುರು ಕಾಲೇ ಕಾಲೇನ್ವ ವೈಕ್ಷತ ಹಾಗೆಯೇ ವಸಿಷ್ಠ ವಾಮದೇವ್ ಮೊದಲಾದ ಅನೇಕ ಋಷಿಗಳು ಹಿರಿಯರು ಮನೆಯಲ್ಲಿ ವೃದ್ಧರೆಲ್ಲ ಇದ್ದವರಿಗೆ ಕಾಲಕಾಲಕ್ಕೆ ಅಗತ್ಯವಿರುವ ವಸ್ತುಗಳನ್ನು ಒಪ್ಪಿಸಿಕೊಟ್ಟು ಮನೆಯಲ್ಲಿ ಇಂಥ ಹುಡುಗರು ಇರಬೇಕು ಅಂತ ಊರಿನ ಜನ ಎಲ್ಲ ಬಯಸುವಂತಾಯಿತು ತಮ್ಮ ಮನೆಯ ಮಕ್ಕಳನ್ನು ಎಷ್ಟು ಪ್ರೀತಿಸ್ತಾ ಇದ್ರು ಊರಿನ ಜನ ತಮ್ಮ ಮನೆಗೆ ಬರದೇ ಇದ್ದರೂ ಕೂಡ ತಮ್ಮ ಬಂಧುಗಳ ಯಾರದ್ದೋ ಮನೆಗೆ ಬಂದು ಹೋದ ಸುದ್ದಿಯನ್ನು ಕೇಳಿ ಅಲ್ಲಿ ರಾಮಚಂದ್ರ ಅತ್ಯಂತ ಪ್ರೀತಿಯಿಂದ ಅವರಿಗೆ ಎಲ್ಲ ಕೆಲಸಗಳ ಮನ್ ಕೆಲಸಗಳ ಮಾಡಿಕೊಟ್ಟದ್ದನ್ನು ಕೇಳಿ ರಾಮ ನಮ್ಮ ಮನೆಯ ಮಗನೂ ಹೌದು ಅಂತ ಎಲ್ಲರೂ ಕೂಡ ಪ್ರೀತಿಸುವಂತಾಯಿತು ಹೀಗೆ ದಶರಥ ರಾಮನ ಕಾರ್ಯಗಳನ್ನು ಗಮನಿಸ್ತಾ ಇದ್ದ ಇನ್ನು ಮಧ್ಯ ಮಧ್ಯದಲ್ಲಿ ಅನೇಕ ಋತುಜರು ವೇದಜ್ಞರೆಲ್ಲರೂ ಕೂಡ ತಮ್ಮ ತಮ್ಮ ನಿತ್ಯ ಅನುಷ್ಠಾನದ ಕಾರ್ಯವನ್ನು ನಹಿಸ್ ನಡೆಸ್ತಾ ಇರಬೇಕಾದರೆ ಅವರ ಮಧ್ಯದಲ್ಲೂ ಅವರು ಹೇಳುತ್ತಾ ಇರುವಂತಹ ಶಾಸ್ತ್ರೀಯ ವಿಚಾರಗಳನ್ನೆಲ್ಲ ಕೇಳಿಕೊಂಡು ಸಂತೋಷ ಪಡ್ತಿದ್ದ ರಾಮಸ್ಯ ಶೀಲವೃತ್ತೇನ ಸರ್ವೇ ವಿಷಯವಾಸಿನ ರಾಮನ ಈ ಯಾರ ಬಳಿ ಹೇಗೆ ವರ್ತಿಸಬೇಕು ಅಂತ ತಿಳಿದು ಮಾಡುವ ಪ್ರತಿಯೊಂದು ಕಾರ್ಯದಿಂದಲೂ ಕೂಡ ಅವರೆಲ್ಲರಿಗೂ ಕೂಡ ರಾಮನ ಬಗ್ಗೆ ತುಂಬ ಒಪ್ಪಿಗೆಯಾಗಿತ್ತು ರಾಮಸ್ತು ಸೀತೆಯ ಸಾಾರ್ಧಂ ವಿಚಹಾಯ ಋತೂನ್ ಬಹೂನ್ ರಾಮ ಆಯಿತು ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ತನ್ನ ಮನೆಗೇ ಸಮಯ ಕೊಡಲಿಲ್ವಾ ಅಂದರೆ ಸೀತೆಯ ಜೊತೆಗೂ ಕೂಡ ಬಹಳ ಪ್ರೀತಿಯಿಂದ ಕಾಲವನ್ನು ಕಳೀತಾ ಇದ್ದ ಮನಸ್ವಿ ತದ್ಗತಿಯ ನಿತ್ಯಂ ಹೃದಯ ಸಮರ್ಪಿತ ಮನಸ್ವಿ ಅವನ್ ಅವಳನ್ನು ಅತ್ಯಂತ ಪ್ರೀತಿಯಿಂದ ತದ್ಗತಃ ಅವಳಲ್ಲೇ ಮನಸ್ಸನ್ನು ಇಟ್ಟು ನಿತ್ಯಂ ಹೃದಯ ಸಮರ್ಪಿತ ಎಲ್ಲ ರೀತಿಯಿಂದಲೂ ಅವಳನ್ನು ಹೃದಯದಲ್ಲೇ ಇಟ್ಟು ಆ ಅಷ್ಟು ಆತ್ಮೀಯತೆಯನ್ನು ತೋರಿ ಅವಳಿಗೂ ಅಗತ್ಯವಿರುವ ಕೆಲಸಗಳನ್ನೆಲ್ಲ ಜೊತೆಯಲ್ಲಿ ಮಾಡಿಕೊಡ್ತಾ ಇದ್ದ ಪ್ರಿಯಾತು ಸೀತಾರಾಮಸ್ಯ ದಾರಾ ಪಿತೃಕೃತ ಇತಿ ಗುಣಾತ್ ರೂಪಗುಣಾಚಾಪಿ ಪ್ರೀತಿರ್ಭೂಯೋಭ್ಯವರ್ಧತ ರಾಮ ಮಾತ್ರ ಎಲ್ಲ ಸಹಾಯ ಮಾಡ್ತಿದ್ನ ಅಂದರೆ ಪ್ರೀತಿ ಭೂಯೋಹ ಅಭ್ಯವರ್ಧತ ರಾಮ ಸೀತೆಯ ಕೆಲಸಗಳಿಗೆ ಅಗತ್ಯ ಇದ್ದಾಗ ಹುಡುಕಿ ಹೋಗಿ ಸಹಾಯ ಮಾಡುತ್ತಿದ್ದ ಸೀತೆ ರಾಮನ ಕೆಲಸಗಳಿಗಾಗಿ ಹುಡುಕಿಕೊಂಡು ಬಂದು ರಾಮನ ಪ್ರೀತಿಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳುವ ಹಾಗೆ ತನ್ನ ಕರ್ತವ್ಯ ಇದು ಅಂತ ಮಾಡ್ತಾ ಇದ್ಲು ಪಿತೃಕೃತ ಇತಿ ಮನೆಯಲ್ಲಿ ಇರುವಂತಹ ದಶರಥನನ್ನು ಕೂಡ ತಂದೆ ಅಂತಲೇ ಸ್ವೀಕರಿಸಿದ್ಲು ಹೊರತು ಹೊರತು ಯಾವುದೋ ಬೇರೆ ಮನೆಗೆ ಬಂದಿದ್ದೇನೆ ಇಲ್ಲ ನಾನು ಯಾಕೆ ದುಡಿಬೇಕು ನನಗೇನು ಸಂಬಂಧ ಅನ್ನುವ ಸಾಮಾನ್ಯ ಯೋಚನೆ ಬರುವ ಹೆಣ್ ಸೊಸೆಗಳ ಸೊಸೆಯರಂತೆ ಯೋಚನೆ ಮಾಡದೆ ಇದೇ ನನ್ನ ಮನೆ ಇಲ್ಲಿಯೇ ಎಲ್ಲವೂ ಕೂಡ ನನ್ನ ಏಳಿಗೆಯನ್ನು ಕಾಣಬೇಕಾದದ್ದು ನಾನು ಹಾಗಾಗಿ ಗುಣಗಳಿಂದಲೂ ತನ್ನ ಅತ್ಯಂತ ಸ್ಫೂರ್ತಿಯುತವಾದ ಮಾತುಗಳಿಂದಲೂ ಅಲ್ಲಿರುವ ಎಲ್ಲ ಅತ್ತೆಯಂದಿರನ್ನು ಹಿರಿಯರನ್ನು ಮಾವನನ್ನು ಗೆದ್ದು ಸೀತೆಯೂ ಕೂಡ ರಾಮನಿಗೆ ಅತ್ಯಂತ ಮೆಚ್ಚುಗೆಯ ಮನದನ್ನೇ ಆದಳು ಭರ್ತಾ ದ್ವಿಗುಣಂ ಹೃದಯೇ ಪರಿವರ್ತತೆ ರಾಮ ಎಷ್ಟು ಪ್ರೀತಿಸ್ತಾ ಇದ್ನೋ ಅದರ ಎರಡು ಪಟ್ಟು ಪ್ರೀತಿಯನ್ನು ಸೀತೆ ರಾಮನಿಗಾಗಿ ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಆ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಾ ಇದ್ಲು ಅಂತರ್ಜಾತಂ ಅಭಿವ್ಯಕ್ತಂ ಆಖ್ಯಾತಿ ಹೃದಯ ಹೃದಯ ಒಳಗಿನಿಂದಲೇ ಇದ್ದ ಆ ಪ್ರೀತಿಗೆ ಹೃದಯದ ಸ್ಪರ್ಶವೇ ಅಂದರೆ ಪರಸ್ಪರ ಹೃದಯ ಹೃದಯಗಳಿಗೆ ಗೊತ್ತಾಗುವ ಭಾಗ್ಯ ಭಾವಗಳು ಅಲ್ಲಿ ತುಳುಕಾಡುತ್ತಾ ಇತ್ತು ತಸ್ಯ ಭೂಯೋ ವಿಶೇಷೇಣ ಮೈಥಿಲಿ ಜನಕಾತ್ಮಜ ದೇವತಾಭಿಸಮ ರೂಪೆ ಸೀತಾ ಶ್ರೀರಿವ ರೂಪ್ ಶ್ರೀರಿವ ರೂಪಿಣಿ ವಿಷ್ಣುವಿನಂತೆ ಕಂಗೊಳಿಸ್ತಾ ಇದ್ದಂತಹ ರಾಮನಿಗೆ ಸೀತೆ ಲಕ್ಷ್ಮಿಯಂತೆ ಕಂಗೊಳಿಸ್ತಾ ಇದ್ಲು ಅಂತ ಅಷ್ಟು ಬಿಟ್ಟರೆ ಬೇರೆ ಉದಾಹರಣೆಗಳನ್ನು ಕೊಟ್ಟು ಅವರಿಬ್ಬರ ನಡುವಿನ ಆ ಆತ್ಮೀಯತೆ ಸಂಬಂಧ ಆ ವರ್ತನೆಗಳು ಇದೆಲ್ಲವೂ ಕೂಡ ಎಲ್ಲರ ಕಣ್ಣಿಗೆ ಹಬ್ಬವಾಗಿತ್ತು ಜನಕನ ಮಗಳು ತಾನು ತಂದೆ ಎಲ್ಲವನ್ನೂ ನನಗೆ ಹೇಗೆ ನಡೆಸಿಕೊಡಬೇಕು ಜೀವನವನ್ನು ಹೇಗೆ ಎದುರಿಸಬೇಕು ಅನ್ನುವ ಪ್ರತಿಯೊಂದು ವ್ಯಕ್ತಿಗಳ ಜೊತೆಗೆ ವರ್ತಿಸಬೇಕಾದ ರೀತಿಯೇನು ಇದನ್ನು ತಿಳಿಸಿದ್ದಾರೆ ಅನ್ನುವುದನ್ನು ಕಾರ್ಯದಿಂದಲೇ ತೋರಿಸುತ್ತಾ ಎಲ್ಲರ ಹತ್ತಿರವೂ ಕೂಡ ಭೇಷ್ ಅಂತ ಕೆಲವೇ ದಿನಗಳಲ್ಲಿ ಅನ್ನಿಸಿಕೊಂಡ್ಲು ಇಷ್ಟು ಅನ್ನಿಸಿಕೊಳ್ಳುವುದು ಉದ್ದೇಶವಾಗಿದ್ದು ಮಾಡಿದ್ದಲ್ಲ ಇದು ತನ್ನ ಕರ್ತವ್ಯ ಅಂತ ಪ್ರೀತಿಯಿಂದ ಆಕೆ ನಡೆಸ್ತಾ ಇದ್ದಿದ್ದು ಅತೀವರಾಮ ಶುಶುಭೆ ಅತಿಕಾಮಯ ವಿಭು ಶ್ರಿಯಾ ವಿಷ್ಣುರಿವ ಅಮರೇಶ್ವರ ಹೇಗೆ ದೇವತೆಗಳ ನಡುವೆ ನಾರಾಯಣ ಮೆರೆದು ಕಾಣತಾನೋ ಹಾಗೆ ಈ ಇಡೀ ವಾತಾವರಣದಲ್ಲಿ ರಾಮನ ಬೆಳಗು ಎಲ್ಲರ ಮುಖಕ್ಕೂ ಕೂಡ ಒಂದು ರೀತ ಒಂದು ರೀತಿ ದೀಪ ಬೆಳಗಿದಂತಿತ್ತು ಗಚತ ಮಾತುಲಕುಲಂ ಭರತೇನ ತದಾನಘ ಶತ್ರುಘ್ನೋ ನಿತ್ಯ ಶತ್ರುಘ್ನ ನೀತಃ ಪ್ರೀತಿ ಪುರಸ್ಕೃತ ಶತ್ರುಘ್ನನಿಗೂ ಕೂಡ ಪ್ರೀತಿ ಪುರಸ್ಕೃತನಾಗಿ ಅಂದರೆ ಅವನೊಬ್ಬನೇ ಬಂದರೆ ಅವನಿಗೂ ಬೇಸರ ಆಗ್ಬೋದು ಮತ್ತು ಭರತ ಯಾವಾಗಲೂ ಶತ್ರುಘ್ನನ ಜೊತೆಗೆ ಹೆಚ್ಚು ಒಟ್ಟೊಟ್ಟಿಗೆ ಇದ್ದದ್ದಾದ್ರಿಂದಾಗಿ ಶತ್ರುಘ್ನನಿಗೂ ಭರತ ಇಲ್ಲ ಅನ್ನುವ ಬೇಸರ ಇರಬಾರದು ಭರತನಿಗೂ ತಾನು ಅಲ್ಲಿ ಹೋದಗಿ ಒಬ್ಬನೇ ಅಂತ ಅನ್ನಿಸಬಾರದು ಅಂತ ಮಾತುಲಕುಲಂ ತಾಯಿಯ ತಂದೆಯ ಮನೆಗೆ ತವರಿಗೆ ಕರೆದೊಯ್ದಿದ್ದಾನೆ ಯುಧಾಜಿತ್ ಅಲ್ಲಿಯೇ ಬಹಳ ಕಾಲ ಬಹಳ ಪ್ರೀತಿಯಿಂದ ಅವರಿಂದ ಗೌರವಕ್ಕೆ ಅಂದರೆ ಎಲ್ಲ ರೀತಿಯಾದ ಆತಿಥ್ಯವನ್ನು ಮಾಡಿಸಿಕೊಂಡು ಇರಲೇ ಇರ್ ಇಲ್ಲೇ ಇರಬೇಕು ನೀನು ಅಂತ ಕೇಳುವ ಹಾಗೆ ಮಾವ ಒತ್ತಡ ಹೇರಿ ಕೂಡಿಸಿಕೊಂಡಿದ್ದ ಅಶ್ವಪತಿಯು ಕೂಡ ಪುತ್ರ ಸ್ನೇಹ ಏನಾಲಿತ ಮೊಮ್ಮಗ ಆಗಿದ್ದರೂ ಮಕ್ಕಳಂತೆಯೇ ಅತ್ಯಂತ ಪ್ರೀತಿಯಿಂದ ಅವನನ್ನು ನೋಡಿಕೊಂಡ ತತ್ರಪಿ ನಿವಸಂತೌ ತೌ ತರ್ಪ್ಯಮಾಣೌ ಚಕಾಮತಃ ಭ್ರಾತರೌ ಸ್ಮರತಾಂ ವೀರೌ ವೃದ್ಧಂ ದಶರಥಂ ನೃಪಂ ಅಲ್ಲಿ ಕುಳಿತಿದ್ದವರು ರಾಮನನ್ನ ರಾಮನನ್ನ ಲಕ್ಷ್ಮಣನನ್ನ ದಶರಥನನ್ನ ಆಗಾಗ ನೆನಪಿಸಿಕೊಳ್ತಾ ಇದ್ರು ಆದರೆ ಇರಿ ಇರಿ ಇಂತ ಹೀಗೆ ಹೇಳ್ತಾ ಇದ್ದದ್ರಿಂದ ಅವರು ಅನಿವಾರ್ಯವಾಗಿ ಅಲ್ಲೇ ಇರಬೇಕಾಗ್ತಿತ್ತು ರಾಜ ಪಿತೌ ಮಹಾತೇಜಾ ಸಸ್ಮಾರ ಪ್ರೋಷಿತೌ ಸುತೌ ಕಳುಹಿಸಿಕೊಟ್ಟ ಮಕ್ಕಳ ಬಗ್ಗೆ ದಶರಥನಿಗೂ ಒಮ್ಮೆ ನೆನಪಾಯಿತು ಕರೆಸಬೇಕಿತ್ತು ಅವರನ್ನು ಅಂತ ಉಭವು ಭರತ ಶತ್ರುಘ್ನೌ ಮಹೇಂದ್ರ ವರುಣೋಪಮೌ ವರುಣ ಮತ್ತು ಇಂದ್ರ ಹೇಗೆ ಜೋಡಿಯಾಗಿ ಎಲ್ಲ ಕಡೆಯಲ್ಲೂ ಅನೇಕ ಕೆಲಸಗಳಲ್ಲಿ ಯಾಕೆಂದರೆ ಅವರಿಬ್ಬರು ಜೋಡಿ ಅಂದರೆ ಮಳೆಗೆ ಸಂಬಂಧಪಟ್ಟಂತೆ ಇಂದ್ರನೂ ವರುಣನೂ ಕಾರ್ಯವನ್ನು ನಿರ್ವಹಿಸುವಂತಹದ್ದು ವೇದಗಳಲ್ಲಿ ಅನೇಕ ಜೋಡಿ ದೇವತೆಗಳನ್ನು ಹೇಳುವಾಗ ಇಂದ್ರಾವಿಷ್ಣು ಇಂದ್ರಾವಣವು ಅಂತ ಅಶ್ವಿದೇವತೆಗಳಂತೆಯೇ ಜೋಡಿಯಾಗಿ ಕರೆಯುವಂಥದ್ದು ಇವರಿಬ್ಬರು ಕೂಡ ಹಾಗೆ ಒತ್ತಟ್ಟಿಗೆ ಬದುಕುತಾ ಒತ್ತಟ್ಟಿಗೆ ತಮ್ಮ ನಡೆನುಡಿಗಳಿಂದ ಎಲ್ಲರ ಮುಂದೆ ಕಂಗೊಳಿಸ್ತಾ ಇದ್ದವರು ಆಯಿತು ಬಹಳ ದಿವಸಗಳು ಹೀಗೆ ಬೆಳೀತಾ ಇದ್ದಾರೆ ಹುಡುಗರು ತನ್ನ ಕಾರ್ಯಕ್ಕಾಗಿ ಒಬ್ಬ ರಾಜನಿಗೆ ನಾಲ್ಕು ತೋಳುಗಳು ಬೇಕು ಅನ್ನುವ ಹಾಗೆ ಈ ನಾಲ್ಕು ಜನ ಹುಡುಗರು ಕೂಡ ತೋಳಿನಂತೆ ದಶರಥನ ಶರೀರಕ್ಕೆ ಬಲ ತುಂಬಿದರು ಅದರಲ್ಲೂ ರಾಮ ತಂದೆಗೆ ಇನ್ನಷ್ಟು ಹೆಚ್ಚು ಹೆಚ್ಚು ಆತ್ಮೀಯನಾಗ್ತಾ ಬಂದ ಅಷ್ಟೇ ಅಲ್ಲ ಭೂತಗಳು ಪ್ರಜೆಗಳು ಕೂಡ ರಾಮನ ಕುರಿತಾಗಿ ಹೆಚ್ಚು ಹೆಚ್ಚು ಮಾತನಾಡಿಕೊಳ್ಳಿಕ್ಕೆ ಶುರುವಾದರು ಸಹಿ ದೇವೈ ಉದೀರ್ಣಸ್ಯ ರಾವಣಸ ವಧಾರ್ಥಿನಹ ಅರ್ಥಿತ್ತೋ ಮಾನುಷೇ ಲೋಕೇ ಜಜ್ಞು ವಿಷ್ ಜಜ್ಞೆ ವಿಷ್ಣು ಸನಾತನ ರಾಮ ಯಾರೋ ಒಬ್ಬ ಮನುಷ್ಯ ಅಷ್ಟೆ ಅಂತ ಬಹಳ ಜನ ರಾಮಾಯಣ ಓದಿದ ಮೇಲೂ ಈ ಮಾತನ್ನಾಡ್ತಾ ಇರ್ತಾರೆ ರಾಮಾಯಣವೇ ಸ್ಪಷ್ಟ ರಾಮನ ಕಥೆಯನ್ನು ರಾಮಾಯಣದಿಂದ ತೆಗೆದುಕೊಂಡ ಮೇಲೆ ರಾಮಾಯಣ ಹೇಳಿದ ಎಲ್ಲ ಮಾತುಗಳನ್ನು ನಾವು ಒಮ್ಮೆ ಗಮನಿಸಬೇಕು ಸಹಿ ದೇವೈ ಉದೀರ್ಣಸ್ಯ ರಾವಣಸ ವರಾರ್ಥಿಭಿ ಅರ್ಥಿತ ಮಾನುಷೇ ಲೋಕೆ ಜಜ್ಞೆ ವಿಷ್ಣು ಸನಾತನಃ ದೇವತೆಗಳು ರಾವಣನ ಉಪಟಳದಿಂದಾಗಿ ತಾಳಲಾರದ ಕಾಟವನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ತಮ್ಮ ಪ್ರಜೆಗಳ ಕ್ಷೇಮಕ್ಕಾಗಿ ತಾವು ಮಾಡಬೇಕಾದ ಕೆಲಸಗಳಿಗೆ ತಡೆಯೊಡ್ಡುವ ಇಂಥವರ ನಿರ್ನಾಮಕ್ಕಾಗಿ ನೀನು ಇಳಿದು ಬರಬೇಕು ಅದರಲ್ಲೂ ಮನುಷ್ಯ ಲೋಕೆ ಮನುಷ್ಯನಾಗಿ ನೀನು ಕಾಣಬೇಕು ಯಾಕೆಂದರೆ ಅವರು ಮನುಷ್ಯನಿಂದ ಮಾತ್ರ ನನಗೆ ಸಾವಿಲ್ಲ ಅಂತ ಹೀಗೆ ತನ್ನ ಬಲವನ್ನು ದೇವತೆಗಳು ಸಿದ್ಧರು ಚಾರಣರು ಇವರು ಯಾರ ಮುಂದೆಯೂ ನಡೆಯಕೂಡದೆಂಬಂತಹ ವರವನ್ನು ಕೇಳಿದ್ರಿಂದಾಗಿ ಭಗವಂತ ನಾರಾಯಣನೇ ವಿಷ್ಣುವೇ ಅತ್ಯಂತ ಹಳಬನಾಗಿಯೂ ಅತ್ಯಂತ ಹೊಸಬನಂತೆ ರಾಮನಾಗಿ ಆರಾಮವಾದ ಬದುಕನ್ನು ಜನರಿಗೆ ನೀಡುವುದಕ್ಕಾಗಿ ಕು ಕಂಡುಕೊಂಡ ಕೌಸಲ್ಯ ಶುಶುಭೇತೇನ ಪುತ್ರೇಣಾಮಿತ ತೇಜಸ ಅದಕ್ಕಾಗಿ ಕೌಸಲ್ಯಲ್ಲಿ ತಾನು ಮಗನಾಗಿ ಹುಟ್ಟಿ ಯಥಾವರೆಣ ದೇವಾನಾಂ ಅತಿತೆರು ವಜ್ರಪಾಣಿನ ಅದಿತಿ ಹೇಗೆ ವಜ್ರಪಾಣಿಯಾದಂತಹ ಇಂದ್ರನಿಂದ ವರಪಡೆದು ದೇವತೆಗಳಿಗೆಲ್ಲರಿಗೂ ಕೂಡ ಒಳಿತಾಯಿತು ಅದೇ ರೀತಿ ಕೌಸಲ್ಯು ಕೂಡ ಭಗವಂತನಿಂದ ಹೊರಪಡೆದು ರಾಮನನ್ನೇ ಮಗನನ್ನಾಗಿ ಪಡೆದಿದ್ದಾಳೆ ಸಹಿ ರೂಪೋಪನ್ನಶ್ಚ ವೀರ್ಯವಾನ್ ಅನಸೂಯಕಃ ಭೂಮೌ ಅನುಪಮ ಸೂನು ಗುಣೈರ್ದಶರಥೋಪಮ ರೂಪದಿಂದ ಅತ್ಯಂತ ಚಂದ ತಾಕತ್ತಿನಿಂದ ಅವನ ಮುಂದೆ ಯಾರೂ ನಿಲ್ಲಲಾರರು ಅನಸೂಯಕಃ ಯಾರ ಬಗ್ಗೆಯೂ ಹೊಟ್ಟೆ ಕಿಚ್ಚು ಅತ್ಯಂತ ಆತ್ಮೀಯವಾಗಿ ಎಲ್ಲರನ್ನ ಜೊತೆಗೂಡಿಸಿಕೊಳ್ಳುತ್ತಿದ್ದವ ಭೂಮಿಯಲ್ಲಿ ಅವನಿಗೆ ಸಮಾನನಾದಂತಹ ಇನ್ನೊಬ್ಬ ವ್ಯಕ್ತಿಯನ್ನು ತೋರಿಸುವುದಕ್ಕೆ ಸಾಧ್ಯ ಇರಲಿಲ್ಲ ದಶರಥನಿಗೆ ಮಗನಾಗಿ ದಶರಥನ ಗುಣಗಳನ್ನೇ ಹೊತ್ತುಕೊಂಡು ರಾಮನಾಗಿ ಜನಗಳ ಮಧ್ಯೆ ಇದ್ದಾನೆ ಸಚನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವಂ ಪ್ರಭಾಷತೆ ಅವನು ಯಾವಾಗಲೂ ಕೂಡ ಸಮಾಧಾನ ಚಿತ್ತವಾಗಿದ್ದುಕೊಂಡು ಮೃದುಪೂರ್ವಂ ಪ್ರಭಾಷಸೆ ಜನರತ್ರ ಮಾತಾಡಬೇಕಾದ್ರೆ ಸಾಮಾನ್ಯ ಅಧಿಕಾರ ಇದ್ದವರಿಗೆ ಸಂಪತ್ತಿನ ಮದ ಇದ್ದವರಿಗೆ ಚಂದ ಕಾಣಿಸ್ತಾ ಇರುವ ರೂಪ ಇದ್ದವರಿಗೆ ಅದರ ಜೊತೆಗೆ ಯೌವನ ಒಂದಿಷ್ಟು ಸೇರಿಕೊಂಡರೆ ಮಾತಾಡುವ ದೇಕಿಯೇ ಬೇರೆ ಇರುತ್ತೆ ಮಾತಾಡುವ ಚರ್ಯೆಯೇ ಬದಲಾಗುತ್ತೆ ಎಲ್ಲವನ್ನೂ ಅಧಿಕಾರಯುಕ್ತವಾಗಿ ಉಳಿದವರನ್ನೆಲ್ಲ ಕಸ ಅನ್ನುವ ಹಾಗೆ ನೋಡ್ತಾ ಮಾತನಾಡುವಂಥದ್ದಿರುತ್ತೆ ಆದರೆ ರಾಮಚಂದ್ರ ಮೃದುಪೂರ್ವಂ ಪ್ರಭಾಷತೆ ಅತ್ಯಂತ ತಾನೇ ಮೆದುವಾಗಿ ತನ್ನ ಪರಿಚಯವನ್ನು ಕೊಟ್ಟುಕೊಂಡು ಗೊತ್ತಿಲ್ಲ ಅಂತಾದರೆ ಅವರನ್ನೇ ಅತ್ಯಂತ ಸಲುಗೆಯಿಂದ ಅವರ ಸಮಸ್ಯೆಗಳನ್ನು ಕೇಳಿ ಉಚ್ಚಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ ಯಾರೋ ತುಂಬ ಕಠೋರವಾಗಿ ಮಾತಾಡಿದರು ವಾಪಾಸು ದೊಡ್ಡವರೇ ಇರಬೇಕು ಉಚ್ಚಮಾನೋಪಿ ಪರುಷಂ ಅತ್ಯಂತ ಕಠೋರವಾಗಿ ಬೈದು ಮಾತಾಡಿದರೂ ಉತ್ತರಂ ಪ್ರ ನೋತ್ತರಂ ಪ್ರತಿಪದ್ಯತೆ ಅವರಿಗೆ ಪ್ರತ್ಯುತ್ತರ ಕೊಡ್ತಿರಲಿಲ್ಲ ಯಾಕೆಂದರೆ ಪ್ರತ್ಯುತ್ತರ ಕೊಟ್ಟರೆ ಮತ್ತೆ ಮಾತು ಬೆಳೆಯುತ್ತೆ ಆ ಮಾತಿಗೆ ಮತ್ತೆ ಮಾತು ಆಗ ಅಧಿಕಾರದ ದುರುಪಯೋಗ ಒಂದು ಸರ್ತಿ ಸಮಾಧಾನದಿಂದ ತಡೆದುಕೊಂಡದ್ದು ಎರಡನೇ ಸರ್ತಿ ಮಾತು ತಾನಾಗಿ ಗೊತ್ತಿಲ್ಲದೆ ಎತ್ತರದ ಧ್ವನಿಗೆ ಏರಿಬಿಡುತ್ತೆ ಹಾಗಾಗಿ ಯಾರಾದರೂ ಪರುಷವಾದ ಕಠಿಣವಾದ ಸಿಟ್ಟಿನ ಮಾತನ್ನಾಡಿದರೂ ಅದನ್ನು ಕೇಳಿಸಿಕೊಂಡು ಮೌನ ವಹಿಸ್ತಿದ್ದ ಪ್ರತ್ಯುತ್ತರ ಕೊಡ್ತಿರಲಿಲ್ಲ ಕಥಂಚಿದುಪಕಾರೇಣ ಕೃತೇ ನೈಕೇನ ತುಷ್ಯತಿ ಇಡೀ ಜೀವಮಾನದಲ್ಲಿ ಒಂದೇ ಒಂದು ಉಪಕಾರ ಮಾಡಿದ್ರೂ ಕೂಡ ಅವನ ಇಡೀ ಆ ಉಪಕಾರವನ್ನು ಜೀವನದ ಕೊನೆಯ ತನಕನೂ ನೆನಪಿಟ್ಟುಕೊಳ್ತಿದ್ದ ಕಥಂಚಿತ್ ಅದು ಕೂಡ ಅವನು ಉಪಕಾರ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಮಾಡಿದ್ದಲ್ಲ ಆದರೆ ಅವನು ಮಾಡಿದ ಕೆಲಸದಿಂದ ತುಂಬ ಉಪಕಾರ ಆಯಿತು ಏಕೇನ ಕೃತೇನ ಉಪಕಾರೇಣ ತುಷ್ಯತಿ ಯಾವಾಗಲೂ ಅದರಿಂದ ತೃಪ್ತನಾಗಿ ಇನ್ನೊಂದು ಸರ್ತಿ ಯಾವತ್ತೋ ಸಿಕ್ಕಿದಾಗ ನೀವು ಅವತ್ತು ಬಂದಾಗ ಮಾಡಿದ ಸಹಾಯ ನನ್ನ ಜೀವನದಲ್ಲಿ ಯಾವತ್ತೂ ಮರಿಯಲ್ಲ ಅಂತ ಮತ್ತೆ ಮತ್ತೆ ಒಂದೇ ಉಪಕಾರವನ್ನು ಹತ್ತು ಬಾರಿ ಸಿಕ್ಕಿದಾಗಲೂ ಹೇಳ್ತಿದ್ದ ನಮಗೆ ಹತ್ತು ಉಪಕಾರ ಮಾಡಿದರಲ್ಲೂ ಒಂದು ನೆನಪಿರಲ್ಲ ಒಂದು ತೊಂದರೆ ಆಗಿದ್ದು ಮಾತ್ರ ನೆನಪಿದ್ರೆ ಅದನ್ನು ಹತ್ತು ಸರ್ತಿ ಹೇಳ್ತೇವೆ ಆದರೆ ರಾಮಚಂದ್ರನಿಂದ ಕಲಿಬೇಕಾಗಿದ್ದ ಗುಣ ಯಾರಿಂದಲೇ ಎಂಥದ್ದೇ ಚಿಕ್ಕವನಿರಲಿ ಎಂಥದ್ದೇ ದೊಡ್ಡವನಿರಲಿ ಒಬ್ಬ ವ್ಯಕ್ತಿಯಾಗಿ ಅವನು ಸದುದ್ದೇಶದಿಂದ ಮಾಡಿದ ಉಪಕಾರವನ್ನು ಯಾವತ್ತೂ ಮರಿತಿರಲಿಲ್ಲ ತೃಪ್ತನಾಗಿ ಪ್ರತಿಯೊಂದು ಸರ್ತಿಯೂ ಅದನ್ನು ಸ್ಮರಣೆ ಮಾಡ್ಕೊಳ್ತಿದ್ದ ಆದರೆ ನ ಸ್ಮರತ್ಯಪಕಾರಾಣಂ ಶತಮ್ಯ ಆತ್ಮವತ್ತತಃ ತನಗೇನೆ ಇನ್ಯಾರಿಗೂ ಅಲ್ಲ ತನಗೇನೇ ಆತ್ಮ ಆತ್ಮವತ್ತೆಯ ಬುದ್ಧಿಪೂರ್ವಕವಾಗಿ ಉದ್ದೇಶವಾಗಿ ಇಟ್ಟುಕೊಂಡೇ ಅಪಕಾರ ಮಾಡಿದರೂ ಕೂಡ ನೂರು ಶತಮ್ ನೂರು ಅಪಕಾರ ಮಾಡಿದರೂ ಕೂಡ ಅದನ್ನು ಒಂದು ಕೂಡ ನ ಸ್ಮರತಿ ಒಂದನ್ನು ನೆನ್ಪಿಟ್ಕೊಳ್ತಿರಲಿಲ್ಲ ಅವರ ತೊಂದರೆ ಕೊಟ್ಟದ್ದು ತುಂಬ ಇರ್ಬೋದು ಅದು ತನಗೇ ನೇರವಾಗಿ ಕೊಟ್ಟದ್ದಿರ್ಬೋದು ಬುದ್ಧಿಪೂರ್ವಕವಾಗಿ ಇವನಿಗೆ ಅಪಕಾರ ಮಾಡಬೇಕು ಅಂತ ಯೋಚನೆ ಮಾಡಿಯೇ ಮಾಡಿದ್ದಿರಬಹುದು ಆದರೆ ಅದು ಯಾವುದನ್ನು ರಾಮಚಂದ್ರ ನೆನ್ಪಿಟ್ಕೊಳ್ತಿರಲಿಲ್ಲ ನಮಗೂ ಈ ಎರಡು ಗುಣಗಳು ಆಚೆ ಈಚೆ ಆಗಿದೆ ಅಷ್ಟೇ ನಾವು ನೆನ್ಪಿಟ್ಕೊಳ್ತೇವೆ ಅಪಕಾರವನ್ನಲ್ಲ ಉಪಕಾರವನ್ನಲ್ಲ ಅಪಕಾರವನ್ನು ನಾವು ಮರಿತೇವೆ ಅಪಕಾರವನ್ನಲ್ಲ ಉಪಕಾರವನ್ನು ಆದರೆ ರಾಮಚಂದ್ರ ಯಾವತ್ತೂ ಯಾರಿಂದಲೂ ಆದ ಸಹಾಯವನ್ನು ಮರಿತಿರ್ಲಿಲ್ಲ ಯಾರಿಂದನೇ ಏನೇ ತೊಂದರೆ ಆದರೂ ಕೂಡ ಅದನ್ನು ಮತ್ತೆ ಇನ್ನೊಂದು ಸರತಿ ಅವರು ಸಿಕ್ಕಿದಾಗ ಹಿಂದೆ ಅವರೇ ನಮಗೆ ತೊಂದರೆ ಮಾಡಿದ್ದು ಅನ್ನೋದನ್ನೂ ಮರೆತು ಬಿಡ್ತಿದ್ದ ಕಸಿವಿಸಿ ಆಗಬೇಕು ಎದುರುಗಡೆ ಅವನಿಗೆ ಅವ್ನು ಮಾತಾಡ್ತಾ ಇರಬೇಕಾದ್ರೆ ಇಷ್ಟು ತೊಂದರೆ ಮಾಡಿದ್ರಿ ಇವ್ನು ನನ್ನ ಹತ್ರ ಇಷ್ಟೇ ಮೃದುವಾಗಿ ಯಾವುದೇ ಹಿಂದಿನದ್ದನ್ನು ನೆನಪಿಟ್ಟುಕೊಳ್ಳದೆ ಮುಖಕ್ಕೆ ಗಂಟಿಕ್ಕಿಕೊಳ್ಳದೆ ಕೆಲವೊಂದು ಸರ್ತಿ ಅನಿವಾರ್ಯ ಆದಾಗ ಮುಖ ಗಂಟಿಕ್ಕಿಕೊಂಡು ಅವನ ಹತ್ರ ಮಾತಾಡಲೇಬೇಕಾದ ಅನಿವಾರ್ಯತೆಯನ್ನು ತೋರಿಸ್ತಿ ತೋರಿಸಿಯೇ ಮಾತಾಡುವಂಥದ್ದಿದೆ ಅವನಿಗೆ ಅದೆಲ್ಲ ಆದರೆ ರಾಮಚಂದ್ರ ಸ್ವಲ್ಪವೂ ಮುಖದಲ್ಲಿ ಆ ನೋವಿನ ಗೆರೆಯೋ ಅಥವಾ ಅಸಮಾಧಾನದ ಕುರುಹನ್ನು ಇಟ್ಟುಕೊಂಡು ಎದುರುಗಡೆ ಅವರ ಹತ್ರ ಮಾತಾಡ್ತಿರ್ಲಿಲ್ಲ ಅತ್ಯಂತ ಪ್ರೀತಿಯಿಂದಲೇ ಅಪಕಾರ ಮಾಡಿದವನ ಹತ್ರನೂ ಅಷ್ಟೇ ಪ್ರೀತಿಯಿಂದ ಮಾತಾಡ್ತಿದ್ದ ಶೀಲವೃದ್ಧ ಜ್ಞಾನ ವೃದ್ಧೈ ಸಜ್ಜನೈ ಕಥೆಯನ್ನಾಸ್ತತೆ ನಿ ವೈನಿತ್ಯಂ ಅಸ್ತ್ರಯೋಗ್ಯಾಂತರೇಶ್ವೀ ನಡತೆಯಿಂದ ಅತ್ಯಂತ ಹಿರಿಯರು ಅಥವಾ ತಿಳಿದವರು ಅಂತ ಅನ್ನಿಸಿಕೊಂಡವರಲ್ಲಿ ವೃದ್ಧರು ಇನ್ನು ಕೆಲವರು ವಯಸ್ಸಿನಿಂದಲೇ ಹಿರಿಯರು ಅವರ ಅನುಭವದಿಂದ ವೃದ್ಧರಷ್ಟೇ ಆದರೆ ಯಾರೆಲ್ಲ ಇಂಥವರು ಸಜ್ಜನರಾಗಿ ರಾಮನಿಗೆ ಇದಿರಾದರೂ ಹತ್ರನು ಚೆನ್ನಾಗಿ ಕಥೆಯನ್ನ ಆಸ್ತಿ ಮಾತಾಡ್ತಾ ಕೂತಿರ್ತಿದ್ದ ಅನೇಕ ವಿಷಯಗಳನ್ನು ಅವರು ಹಿಂದಿನಿಂದ ಒಬ್ಬ ರಾಜನಾಗಿ ಜನರ ನಾಡಿ ಮಿಡಿತವನ್ನು ಅರಿಯುವ ಕ್ರಮ ಹೇಗೆ ಅಂದರೆ ತನಗೆ ಏನೂ ಸಂಬಂಧ ಇಲ್ಲದವನ ಹತ್ತಿರ ತನ್ನ ಸುತ್ತ ನಡೆಯುವ ಸಂಗತಿಗಳನ್ನು ಸರಿಯಾಗಿ ಅನಲೈಸ್ ಮಾಡಲಿಕ್ಕೆ ತನ್ನ ರಾಜ್ಯಭಾರದ ಕಾರ್ಯಕ್ರಮಗಳನ್ನೆಲ್ಲ ಎಲ್ಲ ಜನಗಳ ಕೊನೆಯ ತನಕವೂ ಮುಟ್ಟಿಸುವಲ್ಲಿ ನನ್ನ ಆಡಳಿತ ವ್ಯವಸ್ಥೆ ಚೆನ್ನಾಗಿ ಮಾಡ್ತಿದೆಯೋ ಅಂತ ತಿಳಿಲಿಕ್ಕೆ ಇದೊಂದು ಒಳ್ಳೆಯ ವ್ಯವಸ್ಥೆ ಹಾಗಾಗಿ ಯಾರು ತಾನು ಹಾಕಿಕೊಳ್ಳುವ ಯೋಜನೆಗಳಿಗೆ ಪಾಲುದಾರರು ಅವರ ಹತ್ರ ನೇರ ಸಂಪರ್ಕದಲ್ಲಿ ಇರ್ತಿದ್ದ ಹೀಗೆ ಸಂಪರ್ಕದಲ್ಲಿ ಇದ್ದು ಅವರ ಹತ್ರ ಅನೇಕ ಮಾತುಗಳನ್ನು ಆಡುತ್ತಿದ್ದ ಬೇರೆ ಬೇರೆ ರೀತಿಯಿಂದ ಅಂತರ ಇದ್ದರೂ ಕೂಡ ಆ ಯಾವ ಅಂತರವನ್ನು ಕೂಡ ಅವನು ಅದನ್ನು ಕಾಯ್ದುಕೊಳ್ಳಿಕ್ಕೆ ಬಯಸ್ತಿರಲಿಲ್ಲ ಎಲ್ಲರತ್ರೂ ಮಾತಾಡ್ತಾ ಇದ್ದ ಬುದ್ಧಿಮಾನ್ ಮಧುರ ಭಾಷಿ ಪ್ರಿಯಂ ಪ್ರಿಯಂವಧ ವೀರ್ಯವಾನ್ ವೀರ್ಯೇಣ ಮಹತಾ ಸ್ವೇನ ವಿಸ್ಮಿತ ಅತ್ಯಂತ ಬುದ್ಧಿವಂತನಾಗಿದ್ದ ಮಾತಾಡುವ ಮಾತಿನಲ್ಲಿ ಸಿಹಿ ಕೇಳಬೇಕು ಇನ್ನೂ ಸ್ವಲ್ಪ ಹೊತ್ತು ಅಂತ ಅನ್ನಿಸ್ತಾ ಇತ್ತು ಮತ್ತು ತಾನೇ ಮೊದಲು ಮಾತಾಡ್ತಾ ಇದ್ದ ಮೊದಲು ಮಾತಾಡೋದು ಅಂದರೆ ಕೆಲವೊಮ್ಮೆ ಎದುರುಗಡೆ ಸಿಕ್ಕಿದಾಗ ಅವ್ರು ಮಾತಾಡಲಿ ಅಂತ ಇವರು ಇವ್ರು ಮಾತಾಡಲಿ ಅವರು ಅವ್ರು ಮಾತಾಡೋದಿಲ್ಲ ಅಂತ ಗೊತ್ತಾದಾಗ ಪಕ್ಕಕ್ಕೆ ಮುಖ ತಿರುಗಿಸಿಕೊಂಡೇನೆ ಆಕಾಶ ನೋಡ್ಕೊಂಡು ಅವರು ಹೋಗ್ತಾರೆ ಅವನು ಮಾತಾಡ್ತಿಲ್ಲ ಅಂತ ಇವನು ಪಕ್ಕಕ್ಕೆ ತಿರುಗಿಸ್ಕೊಂಡು ಎಲ್ಲೋ ಹೊರಡ್ತಾನೆ ಮನೆಯಲ್ಲಿ ಮನಸ್ಸಿನಲ್ಲಿ ಇದ್ದಂತಹ ಆ ದುಗುಡ ಒಂದು ರೀತಿಯಾದ ಖೇದ ಅದು ಯಾವತ್ತೂ ಕೊನೆವರೆಗೂ ಪರಿಹಾರ ಆಗೋದೇ ಇಲ್ಲ ರಾಮಚಂದ್ರ ಎದುರುಗಡೆಯವರಿಗೆ ಆ ಕಸಿವಿಸಿಯನ್ನು ಆಗದಂತೆ ಪರಿಹರಿಸಿ ತಾನೇ ಹೋಗಿ ಮಾತನಾಡಿ ಅವ್ರಿಗೇನೋ ಸಂಕೋಚ ಆಗಿ ರಾಮನ ಹೇಗೆ ಮಾತಾಡಲಿ ಒಂದು ತಪ್ಪು ಮಾಡಿದ್ದೆ ಹಿಂದೆ ಅವನಿಗೆ ಏನೋ ಅನ್ಯಾಯ ಮಾಡಿದ್ದೆ ಆ ಅನ್ಯಾಯವನ್ನು ಈಗ ತೋರಿಸಿ ಮಾತಾಡಲಿಕ್ಕೆ ಸಹಾಯ ಕೇಳಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಬಂದು ಎಲ್ಲೋ ನಿಂತಿದ್ದರೆ ತಾನೇ ಅಲ್ಲಿ ತನಕ ಹೋಗಿ ಅವನೇ ಮೊದಲು ಮಾತಾಡಿ ಏನು ಸಮಸ್ಯೆ ತೊಂದರೆ ಆಗಿದೆಯಾ ಅಗತ್ಯ ಇತ್ತ ಏನಾದರೂ ಹೇಳಬೇಕಿತ್ತ ಯಾರನ್ನಾದರೂ ಭೇಟಿ ಆಗಬೇಕಿತ್ತ ಅಂತ ಅತ್ಯಂತ ಸರಳವಾಗಿ ತಾನೇ ಮೊದಲು ಮಾತನಾಡಿ ಅವರ ಮಾತಿಗೆ ತೊಡಕಾಗದ ರೀತಿಯಲ್ಲಿ ವರ್ತಿಸ್ತಾ ಇದ್ದ ಪ್ರಿಯಂವದ ಯಾವಾಗಲೂ ಹಿತವಾದದ್ದನ್ನೇ ಪ್ರಿಯವಾದದ್ದನ್ನೇ ಹೇಳುತ್ತಿದ್ದ ವೀರ್ಯತ್ವನ ನಚ ವೀರ್ಯೇಣ ತನಗೆ ಶಕ್ತಿ ಸಾಮರ್ಥ್ಯ ಇದ್ದಾಗಲೂ ಎಲ್ಲಿ ಸಾಮರ್ಥ್ಯವನ್ನು ಪ್ರಯೋಗಿಸಿ ಅದನ್ನು ತನಗೆ ಗಳಿಸಿಕೊಳ್ಳಬಹುದು ಅಲ್ಲೂ ಕೂಡ ತಾಕತ್ತನ್ನು ಬೈ ಬಳಸಿ ಅವರನ್ನು ವಶಕ್ಕೆ ತೆಗೆದುಕೊಳ್ತಿರಲಿಲ್ಲ ಯಾಕೆಂದರೆ ಪ್ರೀತಿಯಿಂದ ವಶವಾದದ್ದು ಕೊನೆಯ ತನಕ ತಾಕತ್ತಿನಿಂದ ವಶವಾಗುವಂಥದ್ದು ಅವನಿಗೆ ತಾಕತ್ತು ಬರುವ ತನಕ ತಾಕತ್ತು ಬಂದ ಮೇಲೆ ಅವನು ಯೋಚನೆ ಮಾಡ್ತಾನೆ ನನಗೀಗ ತಾಕತ್ತು ಬಂದಿದೆ ಈಗ ಅವನನ್ನು ಬಡಿದು ಉಳಿಸ್ಬೇಕು ನಾನು ಅಂತ ಹಾಗಾಗಿ ತನ್ನ ಅತ್ಯಂತ ಸರಳವಾದಂತಹ ನಡೆನುಡಿಗಳಿಂದಲೇ ಎಲ್ಲರಿಗೂ ತಾನು ಸಿಗ್ತಾ ಇದ್ದೇನೆ ಅಂತನ್ನುವ ಭರವಸೆಯಿಂದಲೇ ಎಲ್ಲರ ಪ್ರೀತಿಯನ್ನು ಸಂಪಾದಿಸಿದ್ದ ಮಹತಾಸ್ವೇನ ವಿಸ್ಮಿತ ಈ ರೀತಿಯಾದ ನಡೆಯಿಂದಲೇನೆ ಅವನ ವಿಸ್ಮಯಕಾರಿಯಾದಂತಹ ಮಾತುಗಳು ಅವನ ಚರ್ಯೆಗಳಿಂದಲೇನೆ ಜನರ ಮನಸ್ಸನ್ನು ಗೆದ್ದಿದ್ದ ಅನೃತ ಕಥೋ ವಿದ್ವಾನ್ ವೃದ್ಧಾಂ ಪ್ರತಿಪೂಜಕ ಅನುರಕ್ತ ಪ್ರಜಾಭಿಶ್ಚ ಪ್ರಜಾಶ್ಚಾಪ್ಯನುರಜ್ಯತೆ ಬೇಡವಾದ ಮಾತುಗಳಲ್ಲಿ ತೊಡಗ್ತಾ ಇರಲಿಲ್ಲ ಸುಮ್ಮನೆ ಪಟ್ಟಂಗೆ ಹೊಡಿತಾ ಅದು ಯಾವುದಕ್ಕೂ ಉಪಯೋಗ ಇರೋದಿಲ್ಲ ನಾವೇನು ಮಾಡಲಿಕ್ಕೂ ಆಗ್ತಾ ಇರೋದಿಲ್ಲ ಅದು ಹಾಗಾಯ್ತಂತೆ ಇದು ಹೀಗಾಯ್ತಂತೆ ಅವನು ಹೀಗೆ ಮಾಡಬೇಕಿತ್ತು ಈ ಬಜೆಟ್ ಬಂದಾಗ ಸಾಮಾನ್ಯ ಎಲ್ಲರೂ ಅಸ್ತ್ರಶಾಸ್ತ್ರಜ್ಞರಾಗಿಬಿಡ್ತಾರೆ ಅಥವಾ ಯಾವುದಾದ್ರೂ ಒಂದು ದೊಡ್ಡ ಆದೇಶವನ್ನು ಸರ್ಕಾರ ಹೊರಡಿಸಿದ ತಕ್ಷಣ ಈ ಆದೇಶ ಯಾಕೆ ಬೇಕಿತ್ತು ಅಂತ ದೀಪದಿಂದ ಏನು ರೋಗ ಹೋಗುತ್ತಾ ಅಂತ ಎಲ್ಲೋ ಮನೆಯ ಮೂಲೆಯಲ್ಲಿ ಕೂತು ತಾನು ಯಾವ ರೀತಿಯಿಂದಲೂ ಸಮಾಜಕ್ಕೆ ಬದ್ಧ ಅಂತ ಅನ್ನಿಸಿಕೊಳ್ಳುವುದನ್ನು ತೋರಗೊಡದೆ ಅಥವಾ ಅದನ್ನು ಮಾಡದೆ ಪ್ರಶ್ನೆ ಮಾಡುವುದೇ ತಮ್ಮ ಬದುಕು ಅನ್ನುವ ಹಾಗೆ ವರ್ತಿಸೋರಿರ್ತಾರೆ ಅಂತಹ ಕಿಡಿಗೇಡಿತನದ ಮಾತಿರ್ಬಹುದು ಅಸಡ್ಡೆಯ ಮಾತಿರಬಹುದು ವ್ಯರ್ಥವಾದ ಮಾತಿರಬಹುದು ಯಾವತ್ತೂ ರಾಮಚಂದ್ರ ಆಡ್ತಿರಲಿಲ್ಲ ವೃದ್ಧಾನಾಂ ಪ್ರತಿ ಪೂಜಕ ವೃದ್ಧರು ರಾಜ ಅಂತನೋ ಅಥವಾ ರಾಜನ ಮನೆಯವನು ತನ್ನೋ ರೀತಿಯಲ್ಲಿ ಏನಾದರೂ ಗೌರವ ಕೊಟ್ಟು ಕೈ ಮುಗಿದ್ರೆ ಅಯ್ಯೋ ನೀವು ದೊಡ್ಡವರು ಹೀಗೆ ಮಾಡಬಾರದು ಅಂತ ಹೇಳಿ ತಾನೇ ಹೋಗಿ ಅವರ ಹತ್ರ ಕಾಲಡಿಗೆ ಬಿದ್ದು ನಮಸ್ಕರಿಸಿ ಅವರ ಕ್ಷೇಮವನ್ನು ವಿಚಾರಿಸ್ತಾ ಇದ್ದ ಪ್ರಜೆಗಳಲ್ಲಿ ತುಂಬ ಪ್ರೀತಿಯನ್ನು ತೋರಿಸ್ತಿದ್ದ ಅದು ಯಾವಾಗಲೂ ತನಗೆ ರಾಜ ಆಗಲಿಕ್ಕೆ ಹಿಂದೆ ನಾಲ್ಕು ದಿವಸದಲ್ಲಿ ಜನರ ಹತ್ರ ಓಟ್ ಕೇಳಲಿಕ್ಕೆ ಬಂದಾಗಲ್ಲ ಅನುರಕ್ತಃ ಪ್ರಜಾಭಿಹಿ ನಿತ್ಯಂ ಯಾವಾಗಲೂ ಜನರ ಹತ್ರ ಒಡನಾಟವನ್ನು ಇಟ್ಟುಕೊಂಡಿದ್ದ ಎಷ್ಟೋ ಸರ್ತಿ ಜನರತ್ರ ಬರ್ತಾರವರು ಆದರೆ ಜನರಿಗೆ ಅವರ ಕತೆ ಏನು ಅಂತ ಗೊತ್ತಿರುತ್ತೆ ಅಲ್ಲಿ ಸುಮ್ಮನೆ ನಮಗೇನು ಈಗ ಕೊಡ್ತಾರೆ ಅಥವಾ ಅವರ ಒತ್ತಡ ಇರುತ್ತೆ ಅಥವಾ ಇನ್ನೇನೋ ಅವರತ್ರ ಒಂದಿಷ್ಟು ಲಾಜಿಕ್ ಇರುತ್ತೆ ಸಿಕ್ಕಾಕ್ಕೊಳ್ಳೋದು ಬೇಡ ಅಂತ ಏನೋ ಒಂದು ಅವನಿಗೆ ಒಪ್ಪಿಗೆಯನ್ನು ಸೂಚಿಸುವುದಾಗಿದ್ದರೆ ರಾಮನ ಹತ್ರ ಹಾಗಲ್ಲ ಅವರೇ ಎಲ್ಲರೂ ಸೇರಿಕೊಂಡು ರಾಮನನ್ನು ಅತ್ಯಂತ ಹತ್ತಿರದಿಂದ ಕಂಡುಕೊಂಡದ್ದಷ್ಟೇ ಅಲ್ಲದೆ ತಮ್ಮ ಹೃದಯದಲ್ಲಿ ಇಟ್ಟುಕೊಂಡಿದ್ದು ಅನುರಜ್ಯತೆ ಪ್ರಜೆಗಳು ಅಷ್ಟೇ ಪ್ರೀತಿಸ್ತಾ ಇದ್ರು ರಾಮನನ್ನು ಸಾನುಕ್ರೋಶೋಜಿತ ಕ್ರೋಧ ಬ್ರಾಹ್ಮಣ ಪ್ರತಿಪೂಜಕ ದೀನಾನುಕಂ ಧರ್ಮಜ್ಞೋ ನಿತ್ಯಂ ಪ್ರಗ್ರಹವಾನ್ ಶುಚಿ ಸಾನುಕ್ರೋಶ ತುಂಬ ಕರುಣೆ ಯಾವಾಗಲೂ ಯಾರಿಗಾದರೂ ಏನಾದರೂ ತೊಂದರೆ ಆದರೆ ನನ್ನ ಅಧಿಕಾರದ ಅವಧಿ ಅಥವಾ ನನ್ನ ಮನೆತನದ ಹೆಸರನ್ನು ನಾನಿಲ್ಲಿ ಪ್ರಯೋಗಿಸಿ ಅವರಿಗೆ ಕಸಿವಿಸಿ ಆಗೆಯೋ ನಮಗೆ ಕೂತ್ಕೊಳ್ಬೇಕು ಅಂತಿದೆ ಆದರೆ ರಾಜನ ಮಗ ಬಂದಾಗ ಕೂತ್ಕೊಳ್ಳೋದೇ ಇದ್ದರೆ ಕೂತ್ಕೊಂಡ್ರೆ ಇನ್ನೆಲ್ಲಿ ಅಪವಾದ ಬೀಳುತ್ತೋ ಅಥವಾ ಅಪರಾಧ ಅಂತಾಗಿ ಶಿಕ್ಷೆ ಬರುತ್ತೋ ಅಂತ ಯೋಚನೆ ಮಾಡಿ ಕೂತ್ಕೊಳ್ಳಿಕ್ಕೆ ಅಂತ ಕಷ್ಟಪಡ್ತಾ ಇದ್ದರೆ ಅವನೇ ಹೋಗಿ ಕೂಡಿಸಿ ನೀವು ಕೂಡಿ ಇದು ನಿಮಗೆ ಕೂಡಲಿಕ್ಕೋಸ್ಕರನೇ ಇಟ್ಟ ಜಾಗ ನಾನು ಎಲ್ಲಿ ಆದರೂ ಕೊಡ್ತೇನೆ ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ನೀವು ಆಯಾಸ ತಂದುಕೊಳ್ಳಬೇಡಿ ಇಂತ ಅವರತ್ರವೇ ಹೋಗಿ ಕರುಣೆಯಿಂದ ಅವರವರ ಕೆಲಸಗಳಿಗೆ ಸಹಾಯಕನಾಗಿ ನಿಲ್ತಿದ್ದ ಕೋಪ ಯಾವತ್ತೂ ಇರಲಿಲ್ಲ ಜಿತ ಆಮೇಲೆ ಯಾರು ಚೆನ್ನಾಗಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ರು ಅವರನ್ನು ತಾನೇ ಹೋಗಿ ಮಾತನಾಡಿಸಿ ಅವರ ಅಧ್ಯಯನದ ಬೆಳವಣಿಗೆ ಅಥವಾ ಅದಕ್ಕೆ ಬೇಕಾದ ಸೌಕರ್ಯ ಸಲಕರಣೆಗಳನ್ನು ಮಾಡಿಕೊಡ್ತಾ ಇದ್ದ ದೀನಾನುಕಂಪಿ ಯಾರು ತುಂಬ ಕಷ್ಟದಲ್ಲಿದ್ದರೋ ಅವರ ಹತ್ರ ಹೋಗಿ ಅವರ ಸಮಸ್ಯೆಗಳಿಗೆ ಕಿವಿಯಾಗಿ ನಿಲ್ತಿದ್ದ ಧರ್ಮವನ್ನು ಚೆನ್ನಾಗಿ ತಿಳಿದಿದ್ದ ಹಾಗೆ ರಥವನ್ನು ಓಡಿಸುವುದು ಕುದುರೆಯನ್ನು ನಡೆಸುವುದು ಈ ಕ್ಷತ್ರಿಯ ಧರ್ಮಕ್ಕೆ ಉಚಿತವಾದ ಕಾರ್ಯದಲ್ಲೂ ತೆಗೆದುಕೊಂಡು ಊರೆಲ್ಲ ಸುತ್ತಿ ಬರ್ತಾ ಇದ್ದ ಅತ್ಯಂತ ಶುಚಿಯಾಗಿ ಅತ್ಯಂತ ಶುಚಿ ಅಂತ ಅನ್ನೋದು ಮಾತಿನಿಂದ ಮನಸ್ಸಿನಿಂದ ಹೃದಯದಿಂದ ದೇಹದಿಂದ ಎಲ್ಲ ಶುಚಿಯನ್ನು ಶೌಚವನ್ನು ಕಾಪಾಡಿಕೊಳ್ತಿದ್ದ ಸೋಷಿಯಲ್ ಡಿಸ್ಟೆನ್ಸು ಅಂತ ಅದಕ್ಕೊಂದು ಹೊಸರು ಹೆಸರು ಕೊಡ್ತೇವೆ ಅಷ್ಟೇ ಕುಲೋಚಿತ ಮತಿ ತನ್ನ ಕುಲದ ಹಿಂದಿನ ನಡೆಯನ್ನು ಮರೆಯದೆ ಕೆಲವು ಶಿಷ್ಟಾಚಾರಗಳಿರ್ತವೆ ಏ ಇದೆಲ್ಲ ಇಲ್ಲಿ ನಡೆಯುತ್ತೆ ಅಂತ ಯಾವುದನ್ನು ಕೂಡ ಬಿಟ್ಟು ಕೊಡ್ತಿರಲಿಲ್ಲ ಆ ನಡೆಸಬೇಕಾದಂತಹ ರಾಜಮನೆತನದ ಗೌರವಕ್ಕೆ ತಕ್ಕುದಾದ ವರ್ತನೆಗಳಿಂದ ಯಾರಿಗೂ ತೊಂದರೆ ಇಲ್ಲ ಅಂತಾದಾಗ ಅದನ್ನು ಹಾಗೇ ನಡೆಸ್ಕೊಳ್ತಿದ್ದ ಹಾಗೆ ಅದರ ಬಗ್ಗೆ ಮಾತಾಡ್ತಿದ್ದ ಕ್ಷಾತ್ರಂ ಧರ್ಮಂ ಸ್ವಂ ಬಹುಮನ್ಯತೆ ಆದರೆ ತನ್ನ ಧರ್ಮ ಅದು ಕ್ಷತ್ರಧರ್ಮ ಎಲ್ಲರಿಗೂ ಅಗತ್ಯ ಕಾಲದಲ್ಲಿ ತಾನು ರಕ್ಷಣೆಗೆ ಧಾವಿಸೋನಾಗಬೇಕು ಹೊರತು ನನ್ನನ್ನೇ ನೋಡಿಕೊಳ್ಳಿಕ್ಕೆ ನೂರು ಜನ ನಾಲ್ಕು ಜನ ಸೇವಕರನ್ನು ನೇಮಿಸಿಕೊಂಡು ಅವರ ಮಧ್ಯದಲ್ಲೇ ನಾನೇ ಬಲಿಪಯಿಸುವಂತೆ ಓಡಾಡುವಂಥಾಗಬಾರ್ದು ನನ್ನಿಂದಾಗಿ ಬೇರೆಯವರಿಗೆ ರಕ್ಷಣೆ ಸಿಗುವ ಹಾಗಾಗಬೇಕು ಅಂತ ಯೋಚನೆ ಮಾಡುತ್ತಿದ್ದ ಮನ್ಯತೆ ಪರಯ ಕೀರ್ತ್ಯ ಮಹತ್ ಸ್ವರ್ಗ ಫಲಂ ತತಃ ಒಳ್ಳೆಯ ಕೆಲಸ ಮಾಡುವುದರಿಂದ ಈ ಹೆಸರು ಜನರ ಬಾಯಿಯಿಂದ ಬಾಯಿಗೆ ತೆರಳಿ ಅವರಲ್ಲಿ ಮತ್ತಷ್ಟು ವಿಶ್ವಾಸ ಹುಟ್ಟತ್ತೆ ಕೀರ್ತಿ ಬರುವುದರ ಉದ್ದೇಶ ತನ್ನ ಬಗ್ಗೆ ಮಾತಾಡಲಿ ಅಂತಲ್ಲ ತಾನಿದ್ದೇನೆ ಅಂತನ್ನುವ ಭರವಸೆಯಿಂದ ನಾನಲ್ಲಿ ಇಲ್ಲದೇ ಇದ್ದಾಗಲೂ ಆ ಧರ್ಮ ಕಾಲಿಡಬಾರ್ದು ನಾನು ಇದ್ದಾಗ ಮಾತ್ರ ಧರ್ಮ ಇಲ್ಲದೇ ಇದ್ದಾಗ ಅದು ಹೇಗೆ ನಡೆಸಿದ್ರು ತೊಂದರೆ ಇಲ್ಲ ಯಾರೂ ಕೇಳೋರಿಲ್ಲ ಅಂತ ಆಗಬಾರ್ದು ಈ ಪ್ರಜ್ಞೆ ಜನರಲ್ಲಿ ಮೂಡಿಸುವುದಕ್ಕಾಗಿ ರಾಮ ಇದ್ದಲ್ಲಿ ಧರ್ಮ ಇದೆ ರಾಮ ಧರ್ಮಕ್ಕಾಗಿಯೇ ಯಾವತ್ತೂ ನಡೀತಾನೆ ಅಂತನ್ನುವ ಕೀರ್ತಿ ಎಲ್ಲರ ಮನಸ್ಸಿಗೆ ಹೋಗುವುದನ್ನು ರಾಮ ಇಷ್ಟಪಡ್ತಿದ್ದ ಯಾಕೆಂದರೆ ಜನರಲ್ಲಿ ತನ್ನ ಹೆಸರಿನಿಂದಲೇ ಧರ್ಮ ನಡೆಸುವಷ್ಟು ಎಚ್ಚರಿಕೆ ಬೆಳೀಲಿ ಅಂತನ್ನುವ ಕಾರಣಕ್ಕಾಗಿ ನಾಶ್ರೇಯಸಿತಥೋ ವಿದ್ವಾನ್ ಯಾರಿಗೂ ಕೂಡ ಕೆಡುಕು ಆಗುವಂತಹ ಅಂದರೆ ರಾಜ್ಯಭಾರ ಅಂದಾಗ ಎಷ್ಟೋ ಸರ್ತಿ ಕೆ ಯಾರಿಗೂ ಬೇರೆಯ ನಮಗೆ ಸಂಬಂಧ ಪಡೆದ ದೇಶಕ್ಕೆ ನಮಗಿಂತ ಹೆಚ್ಚು ಏನೋ ಲಾಭ ಆಗ್ತಾಯಿದೆ ಅದನ್ನು ಒಂದು ದಾರಿ ಇದೆ ಈ ಕಡೆ ದೇಶದವರನ್ನು ಒಂಚೂರು ಮಾತನಾಡಿಸಿದರೆ ಅವ್ರಿಗೆ ಸಿಗುವುದನ್ನು ತಪ್ಪಿಸಬಹುದು ಅಂತ ಹೀಗೆ ಏನೋ ಒಂದು ಕೆಲವೊಮ್ಮೆ ರಾಜಧರ್ಮ ಅಂತ ಸೂಚನೆಗಳನ್ನು ಕೊಡುವುದಿದೆ ಮಂತ್ರಿಗಳು ಆದರೆ ರಾಮಚಂದ್ರ ಇನ್ನೊಬ್ಬರಿಗೆ ಹಾನಿ ಉಂಟು ಮಾಡಿ ನಾವು ಅದರಿಂದ ಶ್ರೇಯಸ್ಸನ್ನು ಗಳಿಸುವುದು ಬೇಕಾಗಿಲ್ಲ ನಾವು ನಮ್ಮ ಶಕ್ತಿಯ ತೋಳಿನ ಬಲದಿಂದಲೇ ಅವರನ್ನು ಬೇಕಾದರೂ ಸೋಲ್ಸೋಣ ಮಾಡಿ ತಪ್ಪಿಗೆ ಆದರೆ ಅಲ್ಲಿರುವ ಜನಗಳಿಗೆ ಅದರಿಂದ ತೊಂದರೆಯಾಗಿ ರಾಜನನ್ನು ನಾವು ವಶಪಡಿಸಿಕೊಳ್ಳಬೇಕು ಅಂತ ಬಯಸುವುದರಲ್ಲಿ ಯಾವ ಅರ್ಥವೂ ಇಲ್ಲ ಅಂತ ಅವನು ದೃಢವಾಗಿ ನಂಬಿಕೊಂಡಿದ್ದ ಇವತ್ತಿನ ರಾಜನೀತಿಯಲ್ಲಿ ಎಲ್ಲವೂ ಸರಿ ನಮ್ಮ ಗೆಲುವು ಒಂದು ಮುಖ್ಯ ಬೇರೆಯವರು ಸೋಲ್ತಾರೋ ಸಾಯ್ತಾರೋ ಏನಾದರೂ ಸರಿ ನಮ್ಮ ಆರ್ಥಿಕತೆ ಸುಭದ್ರ ಆಗಬೇಕು ಅಂದರೆ ಜಗತ್ತಿಗೆ ಬೇಕಾದರೂ ನಾವು ರೋಗ ಕೊಡ್ತೇವೆ ನಮ್ಮ ದೇಶದ ಸೂಪರ್ ಪವರ್ ಅನ್ನೋದು ಹೆಚ್ಚಾಗಬೇಕು ಅಂದರೆ ನಾವು ಯಾರನ್ನು ಬೇಕಾದರೂ ಬಲಿ ಕೊಡ್ತೇವೆ ನಮ್ಮವರನ್ನೂ ಬಲಿ ಕೊಡ್ತೇವೆ ಬೇರೆಯವರನ್ನೂ ಬಲಿ ಕೊಡ್ತೇವೆ ಅನ್ನೋದು ಇವತ್ತಿನ ರಾಜನೀತಿ ಆದರೆ ರಾಮನ ರಾಜನೀತಿ ನ ಶ್ರೇಯಸ್ಸಿ ಇನ್ ಇನ್ನೊಬ್ಬರ ಶ್ರೇಯಸ್ಸನ್ನು ಹಾಳು ಮಾಡಿ ತಾನು ಮೆರೀಬೇಕು ಅಂತ ಅನ್ನೋದನ್ನು ಯೋಚನೆ ಮಾಡ್ತಿರಲಿಲ್ಲ ವಿರುದ್ಧ ನವಿರುದ್ಧ ಕಥಾ ರುಚಿ ಒಬ್ಬ ಹೇಳಿದ್ದ ಟೇಸ್ಟ್ ಏನೋ ಅವನ ಬಗ್ಗೆ ಮಾತಾಡ್ತಾನೆ ಮಾತಾಡಿದಾಗ ಇವನಿಗೆ ಅದು ಇಷ್ಟ ಆಗುವುದಿಲ್ಲ ಆದರೆ ಅವನ ಥಾಟ್ಸ್ ಪ್ರಕಾರ ಅದೆಲ್ಲೋ ಒಂದು ಕಡೆಯಲ್ಲಿ ಅವನ ಅನುಭವದ ಹಿನ್ನೆಲೆ ಅವನು ಹೇಳಿದ್ದಾನೆ ಅವನದನ್ನು ನಿರಾಕರಣೆ ಮಾಡ್ತಿರಲಿಲ್ಲ ಅದು ಅವನ ಟೇಸ್ಟು ಅಂದರೆ ಒಂದು ದೇಶದ ರಕ್ಷಣೆ ಅಥವಾ ಯಾವುದೋ ಒಂದು ದೊಡ್ಡ ಮಹತ್ವದ ತೀರ್ಮಾನ ಆಗಿದ್ದಾಗ ಅದಕ್ಕೆ ಬೇಕಾದರೆ ಹೀಗೂ ಮಾಡಬಹುದಾ ಅನ್ನೋ ಪ್ರಶ್ನೆ ಇಡುತ್ತಿದ್ದ ಆದರೆ ವೈಯಕ್ತಿಕವಾಗಿ ಯಾವುದೋ ಒಂದು ಸಣ್ಣ ನೆಲೆಗಟ್ಟಿನಲ್ಲಿ ಮಾತನಾಡುವ ಸಂಗತಿಗಳು ಪರಸ್ಪರ ತನ್ನ ಭಾವನೆಗೆ ವಿರುದ್ಧವಾಗಿದ್ದರೆ ನವಿರುದ್ಧ ಕಥಾ ರುಚಿ ಇನ್ನೊಬ್ಬನ ಮಾತಿಗೆ ಅಡೆ ತಡೆಯಾಗ್ತಿರಲಿಲ್ಲ ಅವನ ಮಾತನ್ನು ನಿಲ್ಲಿಸಿ ತಾನು ಮಾತಾಡ್ತಿರಲಿಲ್ಲ ಅವನ ಅಭಿಪ್ರಾಯವನ್ನು ವಿರೋಧಿಸಿ ಇದೊಂದೇ ಸರಿ ಬೇರೆ ಯಾವುದು ಸರಿಯಲ್ಲ ಅಂತ ವಿರೋಧಿಸ್ತಿರಲಿಲ್ಲ ಉತ್ತರೋತ್ತರ ಯುಕ್ತ ಊಚ ವಕ್ತ ವಾಚಸ್ಪತಿರ್ ಯಥಾ ಆದರೆ ಯಾರಾದರೂ ಪ್ರಶ್ನೆ ಕೇಳಿದರೆ ಎಲ್ಲದಕ್ಕೂ ಅವನತ್ರ ಉತ್ತರಗಳು ಇರ್ತಿತ್ತು ಉತ್ತರೋತ್ತರ ಯುಕ್ತವು ಒಂದು ಪ್ರಶ್ನೆ ಕೇಳಿದರೆ ಅದಕ್ಕೊಂದು ಉತ್ತರ ಅವನ ಜೊತೆಗೆ ಯಾವಾಗಲೂ ಇರ್ತಿತ್ತು ಯಾವತ್ತೂ ಕೂಡ ವಾಚಸ್ಪತಿ ವಕ್ತಾ ಮಾತಿನಲ್ಲಿ ಚೆನ್ನಾಗಿ ಹಿಡಿತಾ ಇತ್ತು ತಾನೇನಾದರೂ ಒಂದು ವಿಷಯವನ್ನು ನಿರೂಪಣೆ ಮಾಡಿದರೆ ಅದು ಸಕಾರಣವಾಗಿರ್ತಿತ್ತು ಹಿಂದೇನೋ ಒಂದು ದೃಷ್ಟಾಂತ ಕೊಟ್ಟು ಇನ್ನೇನೋ ಒಂದು ಘಟನೆಯನ್ನು ನೆನಪಿಸಿ ಈ ಹಿಂದೆ ನಡೆದ ಯಾವುದೋ ಒಂದು ದೊಡ್ಡವರ ಸಂವಾದದಲ್ಲಿ ಬಂದ ಸಂಗತಿಯನ್ನು ಮುಂದಿಟ್ಟು ತಾನು ಹೇಳಲಿಕ್ಕಿರುವ ವಿಷಯವನ್ನು ಸಮರ್ಥಿಸ್ತಾ ಇದ್ದ ಅರೋಗಸ್ತರುಣೋವಾಗ್ಮೀ ತಾನು ಯಾವುದೇ ರೀತಿಯಿಂದ ಯೋಗ ರೋಗಗ್ರಸ್ತನಾಗಿರಲಿಲ್ಲ ತರುಣ ತಾರುಣ್ಯದಿಂದ ಕುಂಬಿ ತುಂಬಿಕೊಂಡಿದ್ದ ವಾಗ್ಮಿ ಯಾವುದನ್ನು ಎಲ್ಲಿ ಮಾತಾಡಬೇಕು ಅಂತ ಸ್ಟೇಟ್ಮೆಂಟ್ ಕೊಡುವ ಮುಂಚೆ ಅದನ್ನು ಯೋಚಿಸಿ ಅದು ಯಾವ ರೀತಿ ಸಮಾಜದಲ್ಲಿ ತಿರುಗುಬಾಣವಾಗಿಯೋ ಅಥವಾ ಸಮಾಜದ ಸಂಬಂಧಗಳೇ ಕೆಡುವ ರೀತಿಯಲ್ಲೋ ಆಗುತ್ತೆ ಎನ್ನುವ ಸ್ಥಿತಿಯನ್ನು ಯಾವತ್ತೂ ತಂದುಕೊಂಡಿರಲಿಲ್ಲ ವ ಪುಷ್ಮಾನ್ ತುಂಬಿದ ದೇಹ ದೇಶ ಕಾಲವಿತು ಅಂದರೆ ಸಾಮಾನ್ಯ ಲೋಕಜ್ಞಾನ ಇರ್ತಿತ್ತು ಯಾವ ದೇಶದಲ್ಲಿ ರಾಜ ಯಾರಿದ್ದಾರೆ ಯಾವ ದೇಶದಲ್ಲಿ ಏನು ಸಮಸ್ಯೆ ಬಂದು ಅವರೆಲ್ಲ ಅನಾರೋಗ್ಯಕ್ಕೆ ಈಡಾಗಿದ್ದಾರೆ ಅಥವಾ ಬರ ಬಂದಿದೆ ಅಥವಾ ಅತಿಯಾದ ಮಳೆಯಿಂದಾಗಿ ಸಮಸ್ಯೆ ಆಗಿದೆ ಇದೆಲ್ಲವನ್ನೂ ಚೆನ್ನಾಗಿ ತಿಳಿದಿರ್ತದೆ ಯಾಕೆಂದರೆ ರಾಜನಾಗಿ ಇದು ತುಂಬ ಗೊತ್ತಿರಬೇಕು ಈ ಥರ ಮಳೆ ಅಲ್ಲಿ ಬಂದು ಅದು ಮಳೆಯ ಹನಿ ಮತ್ತೆ ಮುನ್ನುಗ್ಗಿ ಇನ್ನೊಂದು ಮಾರುತ ನಮ್ಮ ಮೇಲೆ ಅದೇ ಥರದ ಮಳೆಯನ್ನು ಸುರಿಸಿದರೆ ನಾವು ಅದಕ್ಕೆ ಮೊದಲೇ ಜಾಗೃತ ಜಾಗೃತರಾಗಿರಬೇಕು ಜಾಗರೂಕತೆಯನ್ನು ಮೊದಲೇ ಅಲ್ಲಿಗೆ ಬೇಕಾದ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಅಂತ ರಾಜನಾಗಿ ದೇಶವನ್ನು ಕಾಲವನ್ನು ಯಾವ ಕಾಲದಲ್ಲಿ ಏನಾಗಿತ್ತು ಹಿಂದಿನ ರಾಜನ ಕಾಲದಲ್ಲಿ ಏನಾಗಿತ್ತು ಬೇರೆ ದೇಶದ ನಡುವೆ ನಡೆದ ಸಮರದಲ್ಲಿ ಯಾರು ಯಾರು ಏನೇನು ತಂತ್ರಗಳನ್ನು ಉಪಯೋಗಿಸಿ ಯುದ್ಧವನ್ನು ಗೆದ್ದರು ಇದು ಎಲ್ಲದರ ಬಗ್ಗೆಯೂ ಕೂಡ ರಾಮ ಚೆನ್ನಾಗಿ ತಿಳಿದಿದ್ದ ಲೋಕೇ ಪುರುಷ ಸಾರಜ್ಞ ಸಾಧು ವಿನಿರ್ಮಿತ ಎಲ್ಲ ಪುರುಷ ಸಾರಜ್ಞ ಜನರ ಅಪೇಕ್ಷೆ ಏನು ಜನರಿಗೆ ಎಷ್ಟರಿಂದ ಅಗತ್ಯವಾದದ್ದು ಸಿಕ್ಕಿ ತೃಪ್ತಿಯಾಗತ್ತೆ ಇದನ್ನು ಚೆನ್ನಾಗಿ ತಿಳಿದಿದ್ದ ಸಜ್ಜನನಾಗಿ ಒಬ್ಬನೇ ಎಲ್ಲ ಕಡೆ ಓಡಾಡಿಕೊಂಡು ಜನರಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ತಿಳಿದಿರ್ತಿದ್ದ ಶ್ರೇಷ್ಠೈ ಗುಣೈಯುಕ್ತಃ ಪ್ರಜಾನಾಂ ಪಾರ್ಥಿವಾತ್ಮಚ ಬಹಿಶ್ಚರ ಇವ ಪ್ರಾಣೋ ಬಭೂವ ಗುಣತಃ ಪ್ರಿಯ ಪ್ರಜೆಗಳಿಗೆ ಎಲ್ಲಿವರೆಗೆ ರಾಮಚಂದ್ರ ಇಷ್ಟಾಗಿದ್ದ ಅಂದರೆ ತಮ್ಮ ದೇಹಕ್ಕೆ ಒಳಗಿನಿಂದ ಒಂದು ಪ್ರಾಣ ಇದ್ದರೆ ರಾಮ ಹೊರಗಿನ ಪ್ರಾಣವಾಗಿ ಹೊರಗಡೆಯಿಂದ ಸಂಚಾರ ಮಾಡ್ತಾ ಅವರ ಪ್ರಾಣವನ್ನು ಉಳಿಸ್ತಾ ಇದ್ದಂತೆ ಬಬುವ ಗುಣತಃ ಪ್ರಿಯ ಯಾವುದೇ ಕಾರಣಕ್ಕೂ ನಿಮಗೆ ಸಾಯಂಕಾಲದ ಮೇಲೆ ಏನೋ ಸಿಗುತ್ತೆ ಬೆಳಿಗ್ಗೆ ಆಗುವಾಗ ಇಂಥದ್ದು ಬರುತ್ತೆ ಅದನ್ನು ಕಳಿಸಿದವರು ನಾವೇ ಅಂತ ಮೊದಲೊಂದು ಲೆಟರ್ ಕಳಿಸಿ ಜನರಿಗೆ ಪ್ರಿಯವಾಗುವಂಥ ಪ್ರಯತ್ನವನ್ನು ಯಾವತ್ತೂ ಮಾಡಲಿಲ್ಲ ಯಾಕೆಂದರೆ ಜನರಿಗೆ ಬೇಕಾಗಿದ್ದಿದ್ದು ನೆಮ್ಮದಿ ಅದನ್ನು ರಾಮನಿಂದ ನಿರಂತರವಾಗಿ ಸಿಗ್ತಾ ಇತ್ತು ಆದ್ದರಿಂದಾಗಿ ಗುಣದಿಂದಲೇ ರಾಮನಿಗೆ ಅತ್ಯಂತ ಹತ್ತಿರದವರಾಗಿದ್ದರು ವಿದ್ಯಾ ವಿದ್ಯಾವ್ರತ ಸ್ನಾತಃ ವಿದ್ಯೆಯ ವ್ರತವನ್ನು ಗುರುಗಳಿಂದ ಕಲಿಯುವಾಗ ಅಥವಾ ಅರಮನೆಯಲ್ಲಿದ್ದ ಇದ್ದೆ ವಸಿಷ್ಠರಿಂದ ಕೇಳುವಾಗ ವ್ರತ ಅನ್ನುವ ಹಾಗೆ ವಿದ್ಯೆಯನ್ನು ಕಲಿಯುವುದರಲ್ಲಿ ತೊಡಗಿಸಿಕೊಂಡಿದ್ದ ಸ್ನಾತ ಅಂದರೆ ಸ್ನಾತಕೋತ್ತರ ಪದವಿ ಅಂತ ನಾವು ಈಗೆಲ್ಲ ಹೇಳುವುದಿದೆ ವಿದ್ಯಾಭ್ಯಾಸವನ್ನು ಮುಗಿಸಿ ಗುರುಗಳಿಂದ ಚೆನ್ನಾಗಿ ಅಭಿಷಿಕ್ತನಾಗಿ ನೀನು ಕಲಿಯಬೇಕಾದ ಸಂಗತಿಯನ್ನೆಲ್ಲ ಚೆನ್ನಾಗಿ ಕಲ್ತಿದ್ಯಪ್ಪ ಇದನ್ನು ನೀನು ಮುಂದುವರೆಸಿ ನಿನ್ನ ಆಡಳಿತದಲ್ಲಿ ಅಥವಾ ನಿನ್ನ ಶಿಕ್ಷಣದಲ್ಲಿ ನೀನು ಮುಂದುವರೆಸಬಹುದು ಅಂತ ಅನುಜ್ಞೆ ಪಡೆಯುವಂಥದ್ದು ಚೆನ್ನಾಗಿ ವಿದ್ಯೆಗಳನ್ನು ಕಲಿಯುವ ತನಕ ವ್ರತ ಎನ್ನುವ ಹಾಗೆ ಆ ಗುರುಗಳಿಂದ ಕಲಿತು ವಶಿಷ್ಠ ವಾಮದೇವಾದಿಗಳಿಂದ ಕಲಿತು ಅವರಿಂದ ಅಭಿಷಿಕ್ತನಾದವು ಸ್ನಾನ ಮಾಡಿಕೊಂಡವನು ಮಾಡಿಸಿಕೊಂಡವನು ಯಥಾವತ್ ಸಾಂಗ ವೇದವಿತ್ ಸಾ ವೇದಗಳಿಂದ ಕೂ ಸಾ ಅಂಗಗಳಿಂದ ಕೂಡಿದ ವೇದಗಳನ್ನು ಯಥಾವತ್ತಾಗಿ ವೇದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ವೇದಗಳಾದರೆ ಅಂಗಗಳು ಆರು ಇದೆಲ್ಲವನ್ನು ತಿಳಿದಿದ್ದ ಅಷ್ಟೇ ಅಲ್ಲ ಇಶ್ವಸ್ತ್ರೇ ಇಶು ಅಂದರೆ ಬಾಣ ಬಾಣವನ್ನು ಪ್ರಯೋಗಿಸುವ ವಿಷಯದಲ್ಲಿ ಪಿತುಹು ಶ್ರೇಷ್ಠ ತಂದೆಯಿಂದಲೂ ಮೀರಿ ನಿಂತಿದ್ದ ಶ್ರೇಷ್ಠೋ ಬಭೂವ ಭರತಾಗ್ರಜಃ ಅತ್ಯಂತ ಪ್ರಿಯನಾದ ತಂದೆಗೆ ತಂದೆಯಿಂದಲೂ ತಂದೆಯ ಶಕ್ತಿಗಿಂತಲೂ ಕೂಡ ಹೆಚ್ಚು ಶಕ್ತಿಯನ್ನು ಪ್ರತಾಪವನ್ನು ತೋರುವವನಾಗಿ ಭರತನ ಅಣ್ಣನೆಸಿಕೊಂಡು ಲೋಕದಲ್ಲಿ ಮೆರೆದ ಕಲ್ಯಾಣ ಕಲ್ಯಾಣಾಭಿಜನಸ್ಸಾಧು ಅಭಿವಿನೀತಶ್ಚ ದ್ವಿಜೈ ಧರ್ಮಾರ್ಥದರ್ಶಿಭಿ ಎಲ್ಲರಿಗೂ ಒಳಿತನ್ನು ಬಯಸಿ ಜನರತ್ರ ತಾನೇ ಸ್ವತಃ ಅವರಿಗೆ ಹಿತ ಇದೆ ನೆಮ್ಮದಿ ಇದೆ ಅಂತ ಕೇಳುತ್ತಾ ಇದ್ದ ಅಧೀನ ಯಾರತ್ರೂ ಕೂಡ ತನ್ನ ಸಮಸ್ಯೆಯನ್ನು ಕೇಳಿಕೊಂಡು ಅಳ್ತಾ ಇರಲಿಲ್ಲ ಸಭಾ ಕಾರ್ಯಕ್ರಮಗಳನ್ನು ಮಾಡಿ ದಯವಿಟ್ಟು ನನ್ನನ್ನು ಗೆಲ್ಲಿಸಿ ಅಂತ ಗೊಳೋ ಅಂತ ಅಳುವ ಸ್ಥಿತಿ ಯಾವತ್ತೂ ಕೂಡ ರಾಮ ತೋರುತ್ತಿರಲಿಲ್ಲ ಯಾವಾಗಲೂ ರಾಜ ಇನ್ನೊಬ್ಬ ದೀನನ ಸಮಸ್ಯೆಯನ್ನು ಆಲಿಸುವ ಕಿವಿಯಾಗಬೇಕು ಹೊರತು ತಾನೇ ಇನ್ನೊಬ್ಬನ ಹತ್ರ ಅಳಲು ತೊಳ್ಕೊಂಡು ನಾನು ಇಷ್ಟೆಲ್ಲ ಮಾಡಿದರೂ ಕೂಡ ಜನ ನನ್ನ ನಮ್ಮ ನಾನು ಯೋಜನೆ ಹಾಕಿದ್ದೆಲ್ಲ ವ್ಯರ್ಥ ಆಯಿತು ನನಗೆ ಬೇಜಾರಾಯಿತು ಅಂತ ಕ ಹೆಜ್ಜೆ ಹೆಜ್ಜೆಗೂ ಯಾವತ್ತೋ ಒಂದು ದಿವಸ ಭಾವುಕನ ಆಗಬಹುದು ಯಾವುದೋ ಒಂದು ಗಟ್ಟಿಯಾದ ಕೆಲಸ ಮಾಡಲಿಕ್ಕೆ ತೊಡಗಿದಾಗ ತನ್ನ ತಂದೆ ತನ್ನ ಗುರುಗಳು ತನ್ನ ತಾಯಿ ಇವರೆಲ್ಲರೂ ಶ್ರಮಿಸಿದ್ದಾರೆ ಪ್ರಜೆಗಳು ಶ್ರಮಿಸಿದ್ದಾರೆ ಲೋಕದ ಅನೇಕ ಜನರ ಸಹಕಾರ ಇದೆ ಅಂತ ಅವರಿಗೊಂದು ಗೌರವ ಸಲ್ಲಿಸುವಾಗ ಎಲ್ಲೋ ಭಾವುಕತೆ ಒಂದು ರೀತಿ ಕಾಡಬಹುದು ಆದರೆ ದೀನನಾಗಿ ನನ್ನ ಎಲ್ಲವನ್ನು ನೀವೇ ನೋಡಿಕೊಳ್ಳಬೇಕಾದ ನನ್ನ ಕೈಯಲ್ಲಿ ಏನೂ ಇಲ್ಲ ಅಂತ ಒಬ್ಬ ರಾಜನಾಗಿ ಕೈ ಚೆಲ್ಲುವ ಪರಿಸ್ಥಿತಿ ಬರಬಾರ್ದು ರಾಮನಲ್ಲಿ ಅಂತಹ ಪ್ರಸಂಗ ಬರಲಿಲ್ಲ ಅಧೀನ ಯಾವತ್ತೂ ದೀನನಾಗಿ ನಡಲಿಲ್ಲ ಸತ್ಯವಾಕ್ ತನ್ನ ಮಾತಿಗೆ ಯಾವತ್ತೂ ಬದ್ಧನಾಗಿದ್ದ ರುಚುಹು ನೇರ ನಡೆನುಡಿ ಯಾವತ್ತೂ ಒಳಗಿನಿಂದ ಒಂದು ಯೋಚಿಸಿ ಆಮೇಲೆ ಇನ್ನೊಂದೇನೋ ಮಾತಾಡಿ ಅದು ಮತ್ತೊಂದು ಸರ್ತಿ ಆಗುವಾಗ ನಾನು ಹಾಗೆ ಹೇಳಲಿಲ್ಲ ನನ್ನ ಸ್ಟೇಟ್ಮೆಂಟನ್ನು ಚೇಂಜ್ ಮಾಡಿದ್ದಾರೆ ನನ್ನ ಅಭಿಪ್ರಾಯ ಅದಾಗಿರಲಿಲ್ಲ ಅಂತ ಆಗಾಗ ಬದಲಾವಣೆಯ ಮುಖವಾಡಗಳನ್ನು ಹೊಂದುವ ಯೋಚನೆ ರಾಮನಿಗೆ ಯಾವತ್ತೂ ಬರಲಿಲ್ಲ ಯಾಕೆಂದರೆ ಏನು ಹೇಳ್ತಾನೋ ಅದನ್ನು ಮಾಡುತ್ತಿದ್ದ ಏನು ಮಾಡುತ್ತಿದ್ದ ಏನು ಮಾಡಿದ್ನೋ ಅದನ್ನೇ ಮನಸ್ಸಿನಲ್ಲಿ ಯೋಚನೆ ಮಾಡಿ ಮತ್ತೊಂದು ಕಾರ್ಯಕ್ಕಾಗಿ ಜೋಡಿಸ್ತಿದ್ದ ವೃದ್ಧೈ ಅಭಿವಿನೀತಶ್ಚ ಧರ್ಮಾರ್ಥ ಧರ್ಮಾರ್ಥದರ್ಶಿವಿ ಧರ್ಮ ಅರ್ಥಗಳನ್ನು ಚೆನ್ನಾಗಿ ಅರಿತಂತಹ ವೃದ್ಧರಾದ ಹಿರಿಯರಿಗೆ ಯಾವತ್ತೂ ವಿನೀತನಾಗಿ ನಡೆದುಕೊಂಡು ಅವರು ಹೇಳಿದಂತೆ ಪ್ರಜೆಗಳ ಕ್ಷೇಮಕ್ಕಾಗಿ ತಾನು ರಾಜನಾಗಿ ಕೈಗೊಳ್ಳಬೇಕಾದ ಅಥವಾ ತಾನು ಇನ್ನೂ ಒಂದು ರಾಜ ಆಗಿಲ್ಲ ಈ ರಾಜ ಆಗುವ ಮುನ್ನವೇ ಅವನಲ್ಲಿ ಜನಗಳು ಕಂಡಂತಹ ಇಷ್ಟು ಗುಣಗಳನ್ನು ಹೇಳ್ತಾ ಧರ್ಮ ಕಾಮಾರ್ಥ ತತ್ವಜ್ಞ ಸ್ಮೃತಿಮಾನ್ ಪ್ರತಿಭಾನವಾನ್ ಎಲ್ಲ ರೀತಿಯಿಂದಲೂ ಕೂಡ ಒಬ್ಬ ರಾಜನಾಗುವುದಕ್ಕೆ ಯೋಗ್ಯವಾದ ಗುಣಗಳನ್ನು ಅವನು ಹೊಂದಿದ್ದ ಅನ್ನುವ ಸಂಗತಿಯನ್ನು ಹೇಳ್ತಾ ಮುಂದೆ ಈ ಎಲ್ಲ ಜನಗಳ ಪ್ರತಿಕ್ರಿಯೆಯನ್ನು ಕಂಡು ದಶರಥನಿಗೆ ತನ್ನ ವಿಶ್ರಾಂತಿಯ ಬಯಕೆ ಬರುತ್ತೆ ಹಾಗೆ ಬಯಕೆ ಬಂದಾಗ ಅವನಲ್ಲಿ ತನೇ ತಲೆಯಲ್ಲಿ ಏನು ಓಡಿತು ಅದಕ್ಕೋಸ್ಕರ ಏನೆಲ್ಲ ಸಿದ್ಧ ಮಾಡಿಕೊಂಡ ಅದಕ್ಕೆ ತನ್ನ ಇಡೀ ದೇಶದ ಎಲ್ಲ ಕಡೆಯ ರಾಜರನ್ನು ಕರೆದ ರಾಜರನ್ನು ಕರೆದಾಗ ಅದನ್ನು ಹೇಳುವುದು ಹೇಗೆ ಅಂತ ಅವನಿಗೆ ಯೋಚನೆ ಇತ್ತು ಆದರೂ ಕಷ್ಟಪಟ್ಟು ಹೇಳ್ದ ಅವರ ಪ್ರತಿಕ್ರಿಯೆ ಏನಿತ್ತು ಅವರು ಸಮ್ಮತಿ ಸೂಚಿಸಿದ್ರೋ ಇಲ್ವೋ ಹೀಗೆ ಸಮ್ಮತಿ ಸೂಚಿಸಬೇಕಾದವರಲ್ಲಿ ಯಾರಾದರೂ ವಿರೋಧವನ್ನು ವ್ಯಕ್ತಪಡಿಸಿದ್ರ ವ್ಯಕ್ತಪಡಿಸದಂತೆ ರಾಜ ಏನಾದರೂ ದಶರಥ ಅದಕ್ಕೊಂದು ಬೇರೆಯದೇ ಆದ ಉಪಾಯವನ್ನು ಹೂಡಿದ್ನ ಇದೆಲ್ಲವನ್ನು ಕೂಡ ಮತ್ತೆ ನಾವು ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರೀರ್ವಾ ಬುದ್ಧಿಯ ಆತ್ಮನಾವಾನುಸೃತ ಅನುಸೃತ ಸ್ವಭಾವ ಕರೋಮಿ ಎದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪೆಯಾಮಿ ಶ್ರೀಕೃಷ್ಣಾರ್ಪಣ ಕೃಷ್ಣಾರ್ಪಣಮಸ್ತು ಮತ್ತೆ ಐದು ಗಂಟೆಯಿಂದ ಭಾಗವತದ ಚಿಂತನೆ ಮತ್ತು ಶ್ರೀಪಾದರಿಂದ ಉಭಯ ಶ್ರೀಪಾದರಿಂದ ಸರ್ವಜ್ಞ ಪೀಠದ ಸಂದೇಶವು ಕೂಡ ಒದಗಲಿಕ್ಕಿದೆ ಈ ಚಿಂತನೆಯನ್ನು ಕೂಡ ತಾವು ಕೇಳಿ ಆ ನಂತರ ದೇಶದ ಹಿತಕ್ಕಾಗಿ ಆತ್ಮರಕ್ಷೆಗಾಗಿ ಗುರುಗಳ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ನಾವು ಮತ್ತಷ್ಟು ಮತ್ತಷ್ಟು ಶಕ್ತರಾಗಿ ಆತ್ಮಾಭಿಮಾನದ ಜೊತೆಗೆ ವಿ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುವ ಪ್ರಾರ್ಥನೆಯನ್ನು ಸಹಸ್ರನಾಮದ ಮೂಲಕ ಮಾಡಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸೋಣ ಆ ಮೂಲಕ ನಾವು ದೇಶದ ಪ್ರಜೆಗಳಾಗಿ ದೇಹವನ್ನು ಉಳಿಸಿಕೊಳ್ಳಬೇಕು ಉಳಿಸಿಕೊಳ್ಳುವುದು ನಮಗಾಗಿ ಅಲ್ಲ ದೇಶಕ್ಕಾಗಿ ಮತ್ತು ದೇವನನ್ನು ಪಡೆಯುವುದಕ್ಕಾಗಿ ಅನ್ನೋದನ್ನು ನೆನಪಿಟ್ಟುಕೊಳ್ಳೋಣ ನಮಸ್ಕಾರ ಶ್ರೀಕೃಷ್ಣ